व्याख्यामुद्रां करसरसिजैः पुस्तकं शङ्खचक्रे विभ्रद्भिन्नस्फटिकरुचिरे पण्डरीके निषण्णः अम्लानश्रीरमृतविशदेरंशभिप्लावयन्मामाविर्भूयात् अनघमहिमा मानसे वागधीशः नमस्ते प्राणेश प्रणत विभवा याम निमगा हनुमत स्वामिन् राम प्रियतम हनुमन् गुरुगुणा नमस्तुभ्यं भीम प्रबलतम कृष्णेष्ट भगवन् नम श्रीमन्मध्व प्रदिश सुदृशन्नो जय जय श्री गुरुभ्यो नमः नारायणं सुरगुरुं जगदेकनाथं भक्तप्रियं सकलोक नमस्कृतं च त्रैगुण्यवर्जितमजं विभुमाद्यमीशं वन्दे भवग्रं अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये वेदव्यासुर महाभारतद चिंतकरिगे वंदनेगळु ಶಾಂತಿಪರ್ವದ 163ನೆಯ ಪ್ರವಚನ ಧರ್ಮರಾಜನ ಪ್ರಶ್ನೆಗಳಿಗೆ ಭೀಷ್ಮರು ಉತ್ತರಿಸುವಲ್ಲಿ ಶೀಲದ ಬಗ್ಗೆ ಹೆಚ್ಚುವರಿದ ಪ್ರಶ್ನೆ ಬಂದಾಗ ಅವನ ಮನೆಯೊಳಗೆ ನಡೆದ ಸಂವಾದದ ಬಗ್ಗೆ ಧೃತರಾಷ್ಟ್ರ ದುರ್ಯೋಧನನಿಗೆ ಹೇಳಿದ ಚಿಂತನೆಯನ್ನು ಭೀಷ್ಮರು ಹೇಳುತ್ತಾ ಇದ್ದಾರೆ. ನಿನ್ನ ಏಳಿಗೆಯನ್ನು ಕಂಡವರು ಜಿಜ್ಞಾಸೆ ಮಾಡಿದ ರೀತಿ, ಅದರಲ್ಲಿಯೂ ಧೃತರಾಷ್ಟ್ರನಿಗೆ ನಾರದರ ಹೇಳಿದ ಸಂಗತಿ ಅದನ್ನು ಧೃತರಾಷ್ಟ್ರ ಒಪ್ಪಿಸ್ತಾ ಇದ್ದಾನೆ, ತಿಳಿಸಿಕೊಡುತ್ತಾ ಇದ್ದಾನೆ, ಹೇಳುತ್ತಾ ಇದ್ದಾನೆ. ವಿಶೇಷವಾಗಿ ಪ್ರಹ್ಲಾದನಲ್ಲಿ ರಾಜ್ಯ ಸಂಪತ್ತು ಬಂದ ರೀತಿಯನ್ನು ಹೇಳತ, ಶೀಲಮಾಶ್ರಿತ್ಯ ದೈತ್ಯೇನ ತ್ರೈಲೋಕ್ಯಂಚ ವಶೇಕೃತಂ ಅಂತ. ಪ್ರಹ್ಲಾದ ಒಳ್ಳೆಯ ನಡತೆಯಿಂದಾಗಿ ಇಂದ್ರನನ್ನೇ ಸೋಲಿಸುವಂತಾಯಿತು. ಮೂರು ಲೋಕದ ಒಡೆತನ ಸ್ವರ್ಗಾಧಿಪತ್ಯ ಅದು ಪ್ರಹ್ಲಾದನಿಗೆ ಸಿಗುವಂತಾಯಿತು. ಇದನ್ನು ಉಲ್ಲೇಖ ಮಾಡುತ್ತಾನೆ ಧೃತರಾಷ್ಟ್ರ ತಾನು ಕೇಳಿಕೊಂಡೆ ನಾರದರು ಹೇಳಿದ ಮಾತಿನಲ್ಲಿ ಅಂತ. ಕೊನೆಗೆ ಇಂದ್ರ ಏನು ಮಾಡ್ತಾನೆ, ಬೃಹಸ್ಪತ್ಯಾಚಾರ ಹತ್ರ ಹೋಗ್ತಾನೆ, ಗುರುಗಳತ್ರ ತನಗೆ ಶ್ರೇಯಸ್ಸಾಗುವಂತೆ ಕೇಳುತ್ತಾನೆ, ಅವರವನಿಗೆ ಒಳ್ಳೆಯ ಜ್ಞಾನಬೋಧೆಯನ್ನು ಕೊಡುತ್ತಾನೆ. ಆದರೆ ಇಂದ್ರ ಮತ್ತು ಚಿಂತಕನಾಗಿ ಕೇಳುತ್ತಾನೆ, ವಿಶ್ವಾಸೋಸ್ತಿ ಇನ್ನೇನಾದರೂ ಬೇರೆ ಉಂಟಾ ಹೇಳಲಿಕ್ಕೆ ವಿಶೇಷವಾದ ಸಂಗತಿಗಳು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಬೃಹಸ್ಪತ್ಯಾಚಾರ್ಯ ಹೇಳುತ್ತಾರೆ ಉಂಟಪ್ಪ, ವಿಶೇಷೋಸ್ತಿ ಮಹಾನತಾತ ಭಾರ್ಗವಸ್ಯ ಮಹಾತ್ಮನಃ, ಶುಕ್ರಾಚಾರ್ಯರಿಗೆ ಭಾರ್ಗವಸ್ಯ ಮಹಾತ್ಮನಃ ಬಹಳ ವಿಶೇಷವಾದ ಚಿಂತನೆ ಗೊತ್ತಿದೆ. ಅಲ್ಲಿಯೋ ನೋಡಿ ಇಲ್ಲಿ ಅವರಲ್ಲೇನು ಬೇರೆ ಕಡೆ ಹೋಗ್ತೀಯಾ, ಹೋಗ್ಬೇಕು ಅಂತ ಹೇಳ್ತೀಯ, ಪ್ರಶ್ನೆ ಇಲ್ಲ. ಗುರುಗಳು ಬೃಹಸ್ಪತ್ಯಾಚಾರ್ಯರು ಭಾರಿ ಎತ್ತರದವರು ಶುಕ್ರಾಚಾರ್ಯರಿಗಿಂತ. ಆದರೆ ಏನೊಂದು ಸ್ಪೆಷಲ್ ಸಂಗತಿ ಅವರಲ್ಲಿ ಉಂಟು ಹೇಳಿದಾಗ, ಇಂದ್ರ ಕೇಳಲಿಕ್ಕೆ ಬಂದಾಗ ಇಂದ್ರನಿಗಿಂತಲೂ ಚಿಕ್ಕವರೇ ಅವರು, ಬೃಹಸ್ಪತ್ಯಾಚಾರ್ಯರಾಗಲಿ ಶುಕ್ರಾಚಾರ್ಯರಾಗಲಿ, ಆದರೆ ಜ್ಞಾನವನ್ನು ಪಡೀಲಿಕ್ಕೆ ಹೋಗುಂಟ ಅಂತಾರೆ. ತತ್ರಾಗಮಯ, ಅಲ್ಲಿ ಹೋಗಿ ಸಂಪಾದನೆ ಮಾಡು. ಸರಿ, ಹೋದ ಶುಕ್ರಾಚಾರ್ಯರಲ್ಲಿ ಕೇಳಿಕೊಂಡ, ಶ್ರೇಯಸ್ಸೇನು ವಿಶೇಷ ಇದೆ ಅಂತ ಅವರೊಂದಿಷ್ಟು ವಿಷಯ ತಿಳಿಸಿಕೊಟ್ರು, ಅವನಿಗೆ ಜ್ಞಾನತತ್ವೋಪದೇಶವನ್ನು ಮಾಡಿದರು. ಮಾತ್ರ ಅವರಲ್ಲಿಯೂ ಕೇಳುತ್ತಾನೆ, ಶುಕ್ರಾಚಾರ್ಯರು ಕೇಳ್ತಾನೆ, ಇನ್ನೇನಾದರೂ ಹೊಸ ಸಂಗತಿಗಳು ವಿಶೇಷಗಳು ಉಂಟಾ ಅಂತಾನೆ ತಿಳ್ಕೊಳ್ಬೇಕಾದ. ನೋಡಿ ಆ ಜಿಜ್ಞಾಸೆ, ಅದಕ್ಕೆ ಅವರು ಮಾಡತಕ್ಕಂಥ ವ್ಯವಸ್ಥೆ. ಇಲ್ಲೆಲ್ಲ ಮಹಾಮಹಾ ಪಂಡಿತರೇ ಇರುವಂಥದ್ದು, ಅವರಲ್ಲಿ ಏನಂತ ಕೇಳಿದರೆ ತಮ್ಗೆ ಗೊತ್ತಿಲ್ಲ ಹೇಳೋದಿಲ್ಲ, ತಪ್ಪೇನು ಹೇಳಿಬಿಡ್ತಾರೆ. ಕೊನೆಗೆ ಮಗದೊಬ್ಬದ್ರು ಕೇಳಿ ಹೇಳಿಕ್ಕೂ ಅವರಲ್ಲಿ ಹೃದಯ ವೈಶಾಲ್ಯ ಇಲ್ಲ. ಕಷ್ಟ ಅಂದರೆ ಹಾಗೆ ಬಹಳ ವಿಚಿತ್ರವಾದಂತಹ ಚಿಂತನೆಗಳನ್ನು ನಾವು ನೋಡುತ್ತೇವೆ.
ಇಲ್ಲಿ ಸ್ಪಷ್ಟವಾಗಿ ಶುಕ್ರಾಚಾರ್ಯ ಹೇಳ್ತಾರೆ, ಭಾರ್ಗವಸ್ತು ಧರ್ಮಜ್ಞ ಪ್ರಹ್ಲಾದಸ್ಯ ಮಹಾತ್ಮನ. ಅವ್ರು ಹೇಳ್ತಾರೆ ಪ್ರಹ್ಲಾದನಿಗೆ ಹೋಗಿ ಕೇಳು, ನೋಡುವರು ಶಿಷ್ಯ ಪ್ರಹ್ಲಾದ ಶುಕ್ರಾಚಾರ್ಯದ ದೈತ್ಯ ಅಲ್ಲಿ ಉಂಟವನಲ್ಲಿ ವಿಷಯ ತಿಳ್ಕೊ ಅಂತಾನೆ. ನೋಡಿ ಇವನಿಗೆ ಹಮ್ಮು ಇಲ್ಲ ಇಂದ್ರನಿಗೆ, ಸರಿ ಹೋಗ್ತಾನೆ. ಹೇಗೆ ಹೋಗ್ತಾನೆ ಮಾತ್ರ, ಬ್ರಾಹ್ಮಣ ವೇಷದಲ್ಲಿ ಹೋಗ್ತಾನೆ ಇಂದ್ರ, ತನ್ನ ಸ್ವಯಂ ರೂಪವನ್ನು ಮರೆಸ್ತಾನೆ, ಗೊತ್ತಾಗದಾಗಿ ಮಾಡ್ತಾನೆ. ಇಂದ್ರ ಪ್ರಹ್ಲಾದಗಿಂತ ಮಿಗಿಲಿದ್ದಾನೆ ಯೋಗ್ಯತೆಯಲ್ಲಿ, ಹಾಗೆ ವೇಷ ಮರೆಸಿಕೊಂಡು ಬ್ರಾಹ್ಮಣನಾಗಿ ಹೋಗಿಕೊಂಡು ಅವನು ಕೇಳ್ತಾನೆ, ನನಗೆ ತಿಳ್ಕೊಳ್ಳಿಕ್ಕೆ ಉಂಟು, ಗುರುಪಸತ್ತಿ ಮಾಡುತ್ತೇನೆ, ಹೇಳಬೇಕು ಪಾಠ ಅಂತ. ಏ ಪುರುಸೋತಿಲ್ಲ ಮಹಾರಾಯ ಅಂತಾನೆ ಪ್ರಹ್ಲಾದ. ಪ್ರಹ್ಲಾದ ಸ್ತಪ್ರಭೇ ವಿಪ್ರಂ ಕ್ಷಣವ ನಾಸ್ತಿದ್ದು ಜೋತ್ತಮ ಅಲ್ಲ, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾನೆ ಮಾತ್ರ, ಒಬ್ಬ ಬ್ರಾಹ್ಮಣರೇ ದೊಡ್ಡವರೇ ಹೇಳಲಿಕ್ಕೆ ಅವಕಾಶ ಆಗ್ತಾ ಇಲ್ಲಲ್ಲ, ಪುರುಸೋತಿಲ್ಲಲ್ಲ. ನೋಡಿ ಪುರುಸೋತಿಲ್ಲ ಹೇಳು ತಪ್ಪಲ್ಲ, ಯಾಕೆ ಅಂದರೆ ನನಗೆ ಈ ರಾಜ್ಯಭಾರ ಉಂಟು, ಮೂರು ಲೋಕದ ಒಡೆತನ ಬಂದಿದೆ, ಅದನ್ನು ನೋಡಿಕೊಳ್ಳಿಕ್ಕೆ ಬೇಕಲ್ಲ, ಪುರುಸೋತಾಗ್ತಾ ಇಲ್ಲ ಅಂತ ಸಹಜವಾಗಿ ಹೇಳಿಕೊಂಡ. ನೋಡಿ ಒಬ್ಬರು ಪಾಠ ಕೇಳಬೇಕು ಅಂತ ಆಸ್ಥೆಯಲ್ಲಿ ಬರುವುದು, ಹೆಚ್ಚು ಕಲಿಬೇಕು ಅಂತ, ಇನ್ನೊಬ್ಬರು ಪುರುಸೋತಿಲ್ಲ ಅಂತ ಹೇಳಿಕೊಂಡು ಅವನನ್ನು ಸಮಜಾಯಿಸುವುದು ಸತ್ಯವಾದ ಸಂಗತಿ, ಸುಳ್ಳೇನಲ್ಲ. ಆಗ ಕೇಳುಗೆ ಏನು ಮಾಡಬೇಕು ನೀವೇ ಹೇಳಿ, ಎಂತ ಹೇಳೋದೆಂತ, ನೀವು ಹೇಳಿದ್ದಲ್ಲ ಪುರುಸೋತಿಲ್ಲ ಹೇಳಿದ್ದಂದ್ರೆ ಮತ್ತೆಂತದ್ದು, ಮತ್ತೆಂತ ಮಾಡಿಕೊಂಡು ಹೋಗುದು. ಹಾ ಇಂದ್ರ ಅದು ಮಾಡಲಿಲ್ಲ, ನನಗೆ ತ್ರೈಲೋಕ್ಯ ರಾಜ್ಯ ಭಾರ ಇರ್ಲಿಕ್ಕೆ ಹೋಗಿ ಅವಕಾಶ ಆಗ್ತಾ ಇಲ್ಲ ಹೇಳಿದರೆ ಯಾವಾಗ ಅವಕಾಶ ಆಗ್ತದೆ ಅಂತ ಕೇಳಿಬಿಟ್ಟವ, ಸಮಯ ಯಾವಾಗ ಸಿಗ್ತದೆ, ಕಾಲ ಯಾವಾಗ ಬರ್ತದೆ ಎಂದು ಕೇಳಿಕೊಂಡ. ಇದು ಖುಷಿ ಆಯಿತು ಬರಲಾದರೆ. ನೋಡಿ ಸಮಯ ಇಲ್ಲ ಹೇಳಿದ ತಕ್ಷಣ ಸಮಯ ಉಂಟಾ ಅಂತ ಮತ್ತೆ ಕೇಳುವಂಥದ್ದು, ಕಾಯುವಂಥದ್ದು, ಅಂಥದ್ದಿದ್ದರೆ ಅವನಿಗೆ ವಿಶೇಷವಾದಂತಹ ಜ್ಞಾನದ ಆಸೆ ಇದೆ ಅಂತ ಅರ್ಥ. ನಾನು ನಮ್ಮ ಬನ್ನಂಜಿಯವರ ಹತ್ರ ಕೇಳಲಿಕ್ಕೆ ಹೋದಾಗ ಅವರು ಹಾಗೆ ಹೇಳಿದರು, ಪುರುಸೊತ್ತಿಲ್ಲ ಅಂತ ಹೇಳಿದರು. ಸರಿ ಮತ್ತೊಮ್ಮೆ ಕೇಳಿದೆ ಯಾವಾಗ ಪುರುಸೊತ್ತಾಗತ್ತೆ ಅಂತ, ನೋಡುವ ಹಬ್ಬ ಕಳೀಲಿ ಶುರು ಮಾಡಿದರು. ಸರಿ ಹಬ್ಬ ಕಳೆದ ನಂತರ ಕೇಳಿದೆ ಇನ್ಯಾವಾಗ ಅವಕಾಶ ಇರ್ತದೆ ನೋಡುವ, ವರ್ಷ ಮುಗಿಲಿ ಅಂದರು. ಹೀಗೆ ಒಂದೊಂದೇ ಒಂದೊಂದೇ ಹೇಳುತ್ತಾ ಯಾವುದೋ ಒಂದು ಸಂಭ್ರಮ ಇರ್ತದೆ, ಇರಲೇಬೇಕಲ್ಲ. ಹಾಗೆ ಆಗ್ತಾ ಬಂತು. ಮತ್ತು ಕೇಳಿದೆ ಅಲ್ಲ ಯಾವಾಗ ಅವಕಾಶ ಆಗ್ತದೆ, ಆಗ ಅವರು ಮತ್ತೆ ಪುನಃ ಶುರು ಮಾಡಿದರು ಹಬ್ಬಗಳಿ. ಅಲ್ಲ ಒಂದು ವರ್ಷ ಆಯ್ತಲ್ಲ ಅಂದೆ, ಪೂರ ಇನ್ನದೇ ಬರ್ತದೆ ಸರ್ಕಲ್, ಹಬ್ಬ ಯುಗಾದಿ ನವರಾತ್ರಿ ಅಷ್ಟಮಿ ಚೌತಿ ಎಲ್ಲ ಅವುಗಳೇ ಸರ್ಕಲ್. ಹೌದಾ ವರ್ಷ ಆಯ್ತಾಗಿ ಹೇಳಿದರು, ಹೌದು ಕಳಿಸರ್ತಿ ಹೇಳಿದ್ದೀರಿ ಅದನ್ನು, ಅದರಲ್ಲಿ ಅಲ್ಲಿ ಕಾಯ್ತಾ ಇದ್ರು, ಇನ್ನು ಅವುಗಳೇ ಬರ್ತವೆ ಮತ್ತೆ ಪುನಃ ಯಥಾ ಪ್ರಕಾರ. ಸರಿ ಅಂತ ಮತ್ತೆ ಅವರು ಹೇಳಿದರು, ಒಂದು ನೂರಾರು ವರ್ಷಗಳ ಹಿಂದಿನ ಇತಿಹಾಸದಲ್ಲಿ ಇಲ್ಲದ ಸಂಗತಿ ಅಂದರೆ ಭಾಗವತ ತಾತ್ಪರ್ಯದ ಪಾಠ ಅಂತ ಹೇಳಿದರು. ನಾನು ಕೇಳಿದಂತೆ ಇಲ್ಲ, ನಮ್ಮ ಇತಿಹಾಸಗಳೆಲ್ಲದು ಪಾಠ ಆಗುವ ಕತೆ ಇಲ್ಲ. ಆಯಿತು ನಿನಗಂದು ಕೇಳುತ್ತಾ ಇದ್ದು ಹೇಳಬೇಕು ಅಂತ ಹೇಳುತ್ತೇನೆ ಅಂತ, ನಾನು ಕೇಳುತ್ತಾ ಇದ್ದದ್ದು ಭಾಗವತ ತಾತ್ಪರ್ಯ ನಿರ್ಣಯದ ಪಾಠ ಆಗಲಿ. ಬಹಳ ಬಗ್ಗೆ ಅದರಲ್ಲಿ ಅವರು ಸಂಶೋಧನೆ ಮಾಡಿದವರು, ಶುದ್ಧವಾದ ಪಾಠ. ಏನು ಹೇಳುವ ಅವರ ವಿಷಯ ಅಂದರೆ ಅದಿವೆ ಮತ್ತೇನಲ್ಲ, ಶುದ್ಧವಾದ ಪಾಠ ಬೇಕು ಅಂತ. ಒಂದು ದೃಷ್ಟಿಯಿಂದ ವೇದವ್ಯಾಸರು ಏನು ಹೇಳಿದ್ದಾರೆ ಅಂತ ಕೇಳದೆ ನಾವು ಯಾರೋ ಹೇಳುವ ಅಕ್ಷರಗಳನ್ನು ಪುರಾಣಗಳಲ್ಲಿ ಓದುವುದಾದರೆ ವಿಶೇಷ ಏನುಂಟಾಯಿತು, ಎಲ್ಲಿ ಸಾಧನೆ ಆಗ್ತದೆ, ನಾಚಿಗೆ ಆಗ್ತದೆ ಎಲ್ಲಿವರೆಗೆ ಅಂದರೆ ಈಗ ಪುರಾಣ ಓದುವುದಿಲ್ಲ ಮತ್ತು ಯಾರೋ ಹಾಕಿದ ಮಾಡಿದ ರಾಗ ಉಳ್ಳ ಗೆರೆಗಳನ್ನು ಹೋಗ್ಲಿಕ್ಕೆ ಶುರು ಮಾಡುತ್ತಾರೆ. ಅಲ್ಲ ವೇದವ್ಯಾಸರು ಯಾಕೆ ಮತ್ತೆ ಹಾಕಿದ್ದು ನೋಡಿ, ಯಾವ ವ್ಯಕ್ತಿಗೂ ಯಾವ ನಮೂನೆಯ ಯಾವ ದರ್ಶನದ ಮೇಲೆ ಇದ್ದರೂ ಅಭಿಮಾನ ಉಂಟು ಅಂತಾದರೂ ಕಲೀಲಿಕ್ಕಾಗ್ತದೆ ಹೇಳಿ 18 ಪುರಾಣಗಳನ್ನು ಕೊಟ್ಟರೆ ಇವತ್ತು ನಾವು ಅದನ್ನೆಲ್ಲ ಅಡಿಗೋ ಅಟ್ಟಕ್ಕೋ ಹಾಕಿಟ್ಟು ಯಾರ್ಯಾರೋ ಯಾವ ಯಾವುದೋ ಬರೆದ ಗೆರೆಗಳನ್ನು ಹೇಳಿಕೊಂಡು ಮೆರಿತೇವಲ್ಲ, ಅರ್ಥ ಉಂಟ? ನಿಮಗೆ ಯಾವ ವಾಕ್ಯಗಳು ಬೇಕು ಪುರಾಣಗಳಲ್ಲಿ, ಯಾವ ಚಿಂತನೆಗಳು ಬೇಕು? ಇತಿಹಾಸದ ಅದನ್ಯತ್ರ ವ್ಯಾಸರಿಗೆ ಘೋಷಣೆ ಮಾಡಿಕೊಂಡಾಗ ನಾವು ಯಾವ್ಯಾವುದೋ ಭಾಷೆಗಳಲ್ಲಿ ಮಾಡಿದ ಅಚ್ಚೊತ್ತಿದ್ದ ಗೆರೆಗಳಿಗೆ ಪುಣ್ಯ ಉಂಟಾ, ಪುಣ್ಯ ಕೊಡ್ತೇನೆ ಅಂತ ಸ್ವಾಮಿ ಹೇಳಿದ್ದಾನ? ತಿಳ್ಕೊಳ್ಳಿಕ್ಕೆ ಆಗತ್ತೆ ಹೇಳಬಹುದು, ನೀವು ತಿಳಿಲಿಕ್ಕೆ ಪುರಾಣಗಳಿಂದ ಆಗೋದಿಲ್ವಾ? ಸಹಜವಾದ ಅನುವಾದಗಳು ಪುರಾಣಕ್ಕೂ ಇಲ್ವ? ಏನು ಅರ್ಥ ಆಗ್ತಾ ಇಲ್ಲ ವಾಸ್ತವವಾಗಿ. ಹಾಗಾಗಿ ಅದು ಇಲ್ಲ ಮಹಾರಾಯ ಪಾಠದಲ್ಲಿ ಪರಂಪರೆಯಲ್ಲಿ ಅಂತ ಹೇಳುತ್ತಾ ಶುದ್ಧವಾದ
ಪರಿಶುದ್ಧವಾದ ಆಚಾರ್ಯ ಮಧ್ವರಿಗೆ ಒಪ್ಪಿಗೆಯಲ್ಲಿ ಬಂದಿರುವ ತೋರಿಸಿರುವ ವೇದವ್ಯಾಸರ ಮೂಲಕ್ಕೆ ಸುಮಾರು ಅವರು ಹೇಳುವಾಗಲೇ 80% ಆಗುತ್ತೆ ಅಂತ ಹೇಳುವಷ್ಟರ ಮಟ್ಟಿಗೆ ಬಂದಿದ್ರು ಅವರು. ತಾಡವಾಲೆಗಳಲ್ಲಿ ನೋಡಿಕೊಂಡಾಗ ತಿದ್ದಿಕೊಳ್ಳುತ್ತಿದ್ದೆ ನಾನು ಅದನ್ನೆಲ್ಲ ಬಂದು. ಆದರೂ ಪೂರ್ತಿಯಾದಂತಹ ಪರಿಶುದ್ಧವಾದ ಪಾಠವನ್ನು ಹೇಳುವುದು ಕಷ್ಟ ಅಂತ ಹೇಳಿದ್ರು. ಆದರೂ ಅನೇಕ ಪಾಠಗಳ ಜೊತೆಯಲ್ಲಿ ಅಧ್ಯಯನ ಸೊಗಸಾಕಿತ್ತದು. ಒಂದು ದೃಷ್ಟಿಯಿಂದ ವಿಭಿನ್ನವಾದಂತಹ ರೀಡಿಂಗ್ಸ್ಗಳು, ಕಮೆಂಟ್ರಿಗಳು, ಸ್ಕೂಲ್ಸ್ಗಳು ಎಲ್ಲ ವಿಚಿತ್ರವಾಗಿತ್ತು. ಒಬ್ಬರೇ ಒಂದೇ ರೀತಿಯಾಗಿರಲಿ. ಹೀಗಾಗಿ ಕೇಳುಗ ಬೇಕು ಅಂದರೆ ಮತ್ತೆ ಬರ್ತಾನೆ. ನೋಡಿ, ಪ್ರಹ್ಲಾದನಲ್ಲಿ ಆ ಬ್ರಾಹ್ಮಣ ವೇಷದಲ್ಲಿ ಕೂತು ಇಂದ್ರ ಕೇಳುತ್ತಾನೆ, ಮತ್ತೆ ಯಾವಾಗ ಪುರುಸೋತ್ ಆಗ್ತದೆ ಅಂತ. ಅದು ಕೇಳಿ ಖುಷಿಯಾಯಿತು ಪ್ರಹ್ಲಾದನಿಗೆ. ಒಂದು ಒಳ್ಳೆ ಸಮಯ ಮಾಡಿಕೊಂಡು, ಅವಕಾಶ ಮಾಡಿಕೊಂಡು ಅವನಿಗೆ ಪಾಠ ಮಾಡಿದ. ಅವನಲ್ಲೇ ಇದ್ದಾನೆ, ಶುಶ್ರೂಷೆ ಮಾಡ್ತಾ ಇದ್ದಾನೆ, ಗುರುಸೇವೆ ಮಾಡ್ತಾ ಇದ್ದಾನೆ, ಏನಾಗಬೇಕು ಅದನ್ನೆಲ್ಲ ನಡೆಸಿಕೊಡ್ತಾ ಇದ್ದಾನೆ. ತದಿತ್ಯುಕ್ತವ ದದೌ ಕಾಲೇ ಜ್ಞಾನ ತತ್ವಂ ದ್ವಿಜೇ ತದಾ, ಸಮಯಕ್ಕೆ ಅನುಗುಣವಾಗಿ ಅವನಿಗೆ ಅವಕಾಶ ಮಾಡಿಕೊಂಡು ವಿಶೇಷವಾದ ಜ್ಞಾನ ಚಿಂತನೆಗಳನ್ನು ಅವನಿಗೆ ಕೊಟ್ಟ. ತುಂಬ ಚೆನ್ನಾಗಿ ಗುರುಸೇವೆ ಎಲ್ಲ ಮಾಡುತ್ತಾ ಇದ್ದಾನೆ. ಹಾಗಾಗಿ ಒಳ್ಳೆ ಮತ್ತೆ ಮತ್ತೆ ಪ್ರಶ್ನೆ ಕೇಳುತ್ತಾ ಇದ್ದಾನೆ ಇಂದ್ರ ಬ್ರಾಹ್ಮಣ ವೇಷದಲ್ಲಿದ್ದುಕೊಂಡು. ಪ್ರಹ್ಲಾದ್ ಉತ್ತರ ಕೊಡ್ತಾ ಇದ್ದಾನೆ. ಕೇಳ್ತಾ ಕೇಳ್ತಾ ಒಂದು ಪ್ರಶ್ನೆ ಹಾಕಿಬಿಟ್ಟವ, ಮತ್ತೆ ಮತ್ತೆ ಆಗ್ತಾ ಇದ್ದಾನೆ ಎಡೆಯಡೆಯಲ್ಲೆಲ್ಲ. ಪೃಷ್ಟಶ್ಚ ತೇನ ಬಹುಶಃ, ಬಹಳ ಸರ್ತಿ ಕೇಳಿದ್ದಾನೆ ಎನ್ನುವುದು ಸತ್ಯ. ಭಾರಿ ಭಾರಿ ಕೇಳಿಕೊಂಡ. ಏನು ಅಂತ, ಪ್ರಾಪ್ತಂ ಕಥಂ ಅರಿಂದಮ ತ್ರೈಲೋಕ್ಯ ರಾಜ್ಯಂ ಧರ್ಮಜ್ಞ ಕಾರಣಂ ತದ್ಬ್ರವೀಹಿಮೇ, ನಿನಗೆ ಈ ಮೂರು ಲೋಕದ ಒಡೆತನ ಹೇಗೆ ಬಂತು ಹೇಳು ಅಂತ ಕೇಳಿಕೊಂಡ. ನೋಡಿ ಎಷ್ಟು ಗಮ್ಮತ್ತಿದೆ ಅಂದರೆ, ಇದು ಅವನದ್ದೇ ಆಗಿರತಕ್ಕಂತಹ ಪ್ರಸಂಗ. ಸೋತು ಇಂದ್ರ ರಾಜ್ಯವನ್ನು ಕೈ ತಪ್ಪಿಸಿಕೊಂಡವ, ಪ್ರಹ್ಲಾದ ಪಡೆದಿದ್ದಾನೆ. ಈಗ ಅದನ್ನು ಕೇಳುತ್ತಾನೆ, ನಿನಗೆ ಹೇಗೆ ದಕ್ಕಿತು ಎನ್ನುವುದನ್ನು ಗಮ್ಮತ್ತಿನಲ್ಲಿ. ನಿನಗೆ ತ್ರೈಲೋಕ್ಯ ರಾಜ್ಯ ಬಂದದ್ದು, ಒಡೆತನ ಮೂರು ಲೋಕದ್ದು ಬಂದದ್ದು, ಅದು ಹೇಗೆ ಅಂತ ಸುಮಾರು ಸತ್ತಿ ಕೇಳಿದ್ದಾನೆ ಹೇಳ್ತಾರೆ. ಪೃಷ್ಟಷ್ಟತೆಯನ್ನು ಬಹುಶಃ ಅಂತ ಎಲ್ಲ ಯಾವತ್ತು ಕೇಳಿದಾಗೆಲ್ಲ ಉತ್ತರ ಕೊಟ್ಟಿಲ್ಲ ಕಾಣುತ್ತದೆ ಪ್ರಹ್ಲಾದ, ಅತಿ ಬೇರೆ ಏನು ವಿಷಯಗಳು ಬಂದಾಗ. ಹಾಗಾಗಿ ಬಹಳ ಬಾರಿ ಕೇಳಿದಾಗ ಅದು ಒಳ್ಳೆ ರೀತಿಯಿಂದ ನೀನು ಧರ್ಮಾತ್ಮ ಅಂತ ಹೇಳಿಕೊಂಡು ಧರ್ಮದ ಮಾರ್ಗದಲ್ಲಿ ಇದ್ದೀಯಾ ಹೇಳಿ, ಅದಕ್ಕೆ ಒಂದು ಕಾರಣ ನನಗೆ ಅರ್ಥ ಆಗ್ತಾ ಇಲ್ಲ, ಕಾರಣ ಬೇಕು ಅಂದ. ಆಗ ಪ್ರಹ್ಲಾದ ಹೇಳಿದ ಕಾರಣ ಇಷ್ಟೇ, ನಾವು ತಿಳ್ಕೊಳ್ಬೋದು ನಮಗೂ ಒಳ್ಳೆಯತನ, ದೊಡ್ಡತನ, ವಿಶೇಷತೆ, ಏನಾದರೂ ಮನ್ನಣೆ, ಗೌರವ ಇವೆಲ್ಲ ಬಂದರೆ ಯಾಕೆ ಏನು ಅಂತ ಕೇಳಿದರೆ, ಇದನ್ನೆಲ್ಲ ಪಡಿಬೇಕಾದರೂ ಏನು ಮಾಡಲಿಕ್ಕಿರಬೇಕು ಅಂತ ಪ್ರಹ್ಲಾದ ಹೇಳಿಕೊಡ್ತಾನೆ. ನಾಸೂಯಾಮಿ ದ್ವಿಜಾನ್ನ ವಿಪ್ರ ರಾಜಾಸ್ಮೀತಿ ಕಥಂಚ, ನಾನು ಪೊಸಿಷನಲ್ಲಿದ್ದೇನೆ, ರಾಜನಿದ್ದೇನೆ, ನಾನು ದೊಡ್ಡವನಿದ್ದೇನೆ, ನಾನು ಅಧಿಕಾರಸ್ಥನಾಗಿದ್ದೇನೆ, ಹೇಳಿಕೊಳ್ಳುವ ಯಾವುದೇ ರೀತಿಯಾದ ಹಮ್ಮು ಬಿಮ್ಮು ಅಹಂಕಾರ ದೊಡ್ಡಸ್ತಿಗೆ ಬೂಟು ಬೂಟಾಟಿಗೆ ಇದು ಯಾವುದು ನನ್ನಲ್ಲಿ ಇಲ್ಲ ಅಂದ. ನಾನು ಯಾವ ವ್ಯಕ್ತಿಯಲ್ಲಿಯೂ ಸಹ ಎಂದೂ ಸಹ ನಾನು ಅವರಿಗಿಂತ ಮಿಗಿಲಾಗಿದ್ದೇನೆ ಎನ್ನುವ ನೆಲೆಯಲ್ಲಿ ಅವರ ಮೇಲೆ ಒಂದೊಮ್ಮೆ ಅಸೂಯೆ ಪಡ್ತಾ, ನನಗಿಲ್ಲದ ಸೊತ್ತುಗಳು ಅವರಲ್ಲಿ ಇವೆ ಅಂತ ಹೇಳಿಕೊಂಡು ಸಂಕಟ ಪಡ್ತಾ, ನನ್ನಲ್ಲಿದೆಯಲ್ಲ ಅಂತ ಹೇಳಿಕೊಂಡು ತೋರಿಕೆಯಲ್ಲಿ ಮೆರೆಯುತ್ತಾ, ಎಲ್ಲಿಯೂ ನಾನು ಮಾಡಿಲ್ಲ. ಅದರಲ್ಲಿ ವಿಶೇಷವಾಗಿ ದೊಡ್ಡವರಲ್ಲಿ ಜ್ಞಾನಿಗಳಲ್ಲಿ ನಾನದನ್ನು ಎಂದೂ ಸಹ ನಡೆಸಿಕೊಟ್ಟಿಲ್ಲ ಅಂತ ಹೇಳ್ತಾನೆ. ಗೌರವ ಪೂರ್ಣವಾಗಿ ಅವರನ್ನು ನೋಡಿಕೊಂಡಿದ್ದೇನೆ. ಕಾಮ್ಯಾನಿ ವದತಾಂತೇಶಾಂ ಸಂಯಚ್ಛಾಮಿ ವಹಾಮಿಚ, ಅವು ನನಗೇನಾದರೂ ಬೇಕಾದ್ದನ್ನು ಹೇಳಿಬಿಟ್ರೆ, ಅಡ್ರೆಸ್ ಮಾಡಿದರೆ, ಉಪದೇಶ ಕೊಟ್ಟರೆ ಅದನ್ನೆಲ್ಲ ನಾನು ಬಹಳ ಚೆನ್ನಾಗಿ ಕೇಳಿಸಿಕೊಳ್ಳುವುದಷ್ಟೇ ಅಲ್ಲ, ಅದನ್ನು ನಡೆಸಿಕೊಡುತ್ತೇನೆ. ಅವರಿಗೆ ನಡೆಸಿಕೊಡುವುದರಲ್ಲಿ ಮಾತ್ರ ತಾತ್ಪರ್ಯ ಅಲ್ಲ, ಅವರಿಗೆ ಬೇಕಾದ್ದನ್ನು ಕೊಡ್ತೇನೆ ನಾನು. ಸುಮ್ಮನೆ ಕೇಳಿಕೊಂಡದ್ದಕ್ಕೆ ಬುಕ್ಸಾಟ ಸಲಹೆ ಅಂತಲ್ಲ, ಕಾಲಕಾಲಕ್ಕೆ ಅನುಗುಣವಾಗಿ ಹೇಳುವ ವ್ಯವಸ್ಥೆಗಳಿಗೆಲ್ಲ ನಾನು ಬೇಕಾದಷ್ಟು ಅವರಿಗೆ ದಾನಗಳನ್ನು ದಕ್ಷಿಣೆಗಳನ್ನು ಕೊಡುವ ಮೂಲಕ ನಾನು ಅವರನ್ನು ಬಹಳ ಚೆನ್ನಾಗಿ ನೋಡಿಕೊಂಡಿದ್ದೇನೆ. ಅವರೇನು ನನ್ನ ಅಡ್ವೈಸರಿ ಬೋರ್ಡಲ್ಲಿ ಇರಬೇಕು ಅಂತಲ್ಲ, ಯಾರೇನು ಯಾವತ್ತು ಏನು ಹೇಳಿ ಬಂದರೂ ಅವರನ್ನು ಸ್ವಾಗತಿಸುವ, ಕೇಳುವ, ವಿಷಯ ಚಿಂತನೆ ಮಾಡಿದ್ದನ್ನು ನಡೆಸುವ ಬಹಳಷ್ಟು ತಿಳಿದವರು ಅವರೆಲ್ಲ, ಬಹಳಷ್ಟು ಎತ್ತರದವರು. ಹಾಗಾಗಿ ನಾನು ಅವರಿಗೆ ಮನ್ನಣೆ ಮಾಡುವುದು, ಹಾಗೆ ನಡೆಸಿಕೊಳ್ಳೋದು, ಒಂದು ಎರಡು ಮೂರು ಸರ್ತಿ ನೋಡುತ್ತಾರೆ ಹೇಳಿ ಒಳ್ಳೆಯ ಸಂಗತಿಗಳನ್ನು. ಹೀಗೆ ಮಾಡಿದರೆ ಚಂದ, ಹೀಗೆ ಮಾಡಬೇಕು,
ಯಾವುದೇ ಕರ್ಮಾಂಗಗಳಾಗಿ ಹಬ್ಬಗಳಾಗಲಿ ಹೀಗಿರಬೇಕು ಅಂತ ಒಂದೆರಡು ಸತ್ಯ ಹೇಳುತ್ತಾರೆ ಆತ್ಮೀಯರಾಗಿ. ಅದಕ್ಕೆ ಅವರು ಮಣ್ಣನ್ನೇ ಕೊಡದಿದ್ದರೆ, ಅದನ್ನು ನಡೆಸಿಕೊಡದಿದ್ದರೆ ಮತ್ತೆ ಹೇಳುವುದಿಲ್ಲ ಅವರು. ತಿಳ್ಕೊಳ್ಳಿ, ಒಂದೆರಡು ಸರ್ತಿ ಹೇಳ್ತಾರೆ, ನಾಲ್ಕು ಸರ್ತಿ ಹೇಳ್ತಾರೆ, ಪ್ರತಿ ಸರ್ತಿ ಹೇಳುವ ಕೆಲಸ ಅವರದ್ದಲ್ಲ ಅಂತ ಬಿಡುತ್ತಾರೆ. ಆನಂತರ ಹೇಳಿದರು, ಕ್ಯಾರಿ ಔಟ್ ಮಾಡಿದರು, ಅದರ ಬಗ್ಗೆ ಇವನಿಂದಾಗಿ ಆಯ್ತಲ್ಲ ಅಂತ ಆಗಬಾರದು ಅಂತ ಹೇಳಿಕೊಂಡು ಒಂದು ರೀತಿಯಿಂದ ಅದನ್ನು ಶಾಂತಗೊಳಿಸುವ ರೀತಿಯಲ್ಲಿ, ನೆಗ್ಲೆಕ್ಟ್ ಮಾಡುವ ರೀತಿಯಲ್ಲಿದ್ದರೆ, ಅವರನ್ನು ಪುರಸ್ಕರಿಸುವ ಗೌರವಿಸುವ ಹೇಳಿಕೊಟ್ಟಂತಕ್ಕೆ ಒಂದು ಸಂತೋಷ ಪಡುವ ವಿಷಯ ಅಲ್ಲ ಆದರೆ ಅವ್ರು ಮತ್ತೊಮ್ಮೆ ಹೇಳಲಿಕ್ಕೆ ಬರುವುದಿಲ್ಲ. ಹೇಳಿದರು ಮಾಡುತ್ತಾರೆ, ನಮ್ಮ ಮೇಲೇನು ಗೌರವ ಇಲ್ಲ, ನಮಗೇನು ಹೆಚ್ಚೇನು ವಿಶೇಷವಾದಂಥ ಅವಕಾಶ ಕೊಡುವುದಿಲ್ಲ, ದಾನ ದಕ್ಷಿಣಗಳು ಬರುವುದಿಲ್ಲ, ಸುಮ್ಮನೆ ಗಂಟೆಗಟ್ಟಲೆ ಮಾತಾಡಿಸ್ತಾರೆ, ಚರ್ಚೆ ಮಾಡುತ್ತಾರೆ, ಕೊನೆಗೆ ಕಳಿಸಿಕೊಡುತ್ತಾರೆ. ಹಾಗಾಗಬಾರ್ದು, ಒಳ್ಳೆ ರೀತಿಯಿಂದ ಕೇಳಿಕೊಳ್ಳಬೇಕು. ದಾರಿಯಲ್ಲಿ ಹೋಗ್ತಾ ಊಟಕ್ಕೆ ನಿಲ್ತಾ ಕೇಳುವುದಲ್ಲ ಸಂಗತಿಗಳು. ಅದಕ್ಕಾಗಿ ಸಭೆ ಮಾಡಿಕೊಂಡು, ಚರ್ಚೆ ಮಾಡಿಕೊಂಡು, ಚಿಂತನೆ ನಡೆಸಿ ಅದನ್ನು ಶುದ್ಧವಾದದ್ದು ಒಳ್ಳೆಯದಾದದ್ದನ್ನು ಕಾರ್ಯರೂಪಕ್ಕೆ ತರಬೇಕು. ಅವರನ್ನು ಅಂಥವರನ್ನು ಇಂತಹ ಸಲಹೆಗಳಿಂದ ನಮಗೆ ಒಳ್ಳೆಯದಾದದ್ರಿಂದ ಅವರಿಗೆ ನಾವು ವಿಶೇಷವಾದಂತಹ ಸಂಭಾವನಾದಿಗಳನ್ನು ಕೊಡಬೇಕು. ಹೀಗೆ ಅವರಿಂದ ಅವರು ನಮಗೆ ವಿಶ್ವಾಸಕ್ಕೆ ಬೀಳುತ್ತಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ಸಲಹೆಗಳಿಗೆ, ಸೂಚನೆಗಳಿಗೆ, ಒಳ್ಳೆಯದಾಗಲಿಕ್ಕೆ ಅವರು ಅವಕಾಶ ಮಾಡಿಕೊಡುತ್ತಾರೆ. ಮಾಡುವಂಥದ್ದೇ ಸರಿ, ಅದನ್ನು ಬಹಳ ಚಂದವಾಗಿ ಮಾಡಬಹುದಲ್ಲ, ಅದನ್ನು ಶಾಸ್ತ್ರೀಯವಾಗಿ ಮಾಡಬಹುದಲ್ಲ, ಅದನ್ನು ಅದ್ದೂರಿಯಾಗಿ ಮಾಡಬಹುದಲ್ಲ, ಅದು ಹತ್ತು ಜನರ ಉಪಕಾರಕವಾಗಿ ಮಾಡಬಹುದಲ್ಲ, ಮತ್ತೆ ಅದು ಶಾಶ್ವತವಾಗಿ ಮಾಡಬಹುದಲ್ಲ ಅದನ್ನು. ಅದನ್ನು ಬಹಳ ಚೆನ್ನಾಗಿ ಅವರು ತೇ ವಿಶ್ರದ್ಧ ಅವರು ವಿಶ್ವಾಸಕ್ಕೆ ಒಳಗಿಕೊಂಡು ಬಿದ್ದುಕೊಂಡು ಬಹಳ ಚೆನ್ನಾದ ಮಾತುಗಳನ್ನು ಹೇಳ್ತಾರೆ. ಯಾವುದೋ ಒಂದು ದೇವಾಲಯ ಕಟ್ಟುವುದಿರಬಹುದು, ಅಥವಾ ಸಾಮಾಜಿಕವಾದ ಕೆಲಸಗಳನ್ನು ಮಾಡಬಹುದು ಇರಬಹುದು, ಅಥವಾ ಒಂದು ರಥವನ್ನೇ ಕಟ್ಟುವುದಿರಬಹುದು. ಆಗ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಒಂದೇ ಕಡೆ ಸಿಗುವುದಿಲ್ಲ, ಒಬ್ಬರಲ್ಲಿ ಇರುವುದಿಲ್ಲ. ಅನೇಕ ರೀತಿಯಲ್ಲಿ ಅದರ ಸ್ಟ್ರಕ್ಚರ್ ಆಗಲಿ, ಆಯ ಅಳತೆ ಆಗಲಿ, ಅದರಲ್ಲಿ ಮಾಡತಕ್ಕಂತಹ ಚಿತ್ತಾರಗಳಾಗಲಿ, ದೇವರ ವಿಗ್ರಹಗಳಾಗಲಿ, ಇವೆಲ್ಲ ತುಂಬ ಗೆಲ್ಲಿದಕ್ಕೆ ಇವೆ. ಹತ್ತಾರು ಗ್ರಂಥಗಳನ್ನು ಓದಿಕೊಂಡು ಪರಿಪೂರ್ಣವಾದ ಒಂದು ನಾಲೆಜ್ ಬರುವುದಿಲ್ಲ, ಇನ್ನು ಉಳಿದಿರುತ್ತದೆ, ಕೇಳಲಿಕ್ಕೆ ಬಾಕಿ ಇರುತ್ತದೆ. ಹೀಗಾಗಿ ಅದನ್ನಾದಷ್ಟು ಅಳವಡಿಸಿಕೊಳ್ಳುವುದಾದ್ರೆ ತೊಂದರೆ ಇಲ್ಲ ತಾನೇ, ಪ್ರಾಮಾಣಿಕವಾದ್ರೆ. ಹಾಗಾಗಿ ಅವರು ವಿಶ್ವಾಸಕ್ಕೆ ಒಳಗಾದ ಬಳಿಕ ಬರ್ತಾ ಬರ್ತಾ ಮಾತಾಡ್ತಾ ತಿಳಿಸ್ತಾ ತಿಳಿಸ್ತಾ ಹತ್ತಿರ ಆಗ್ತಾ, ತೇ ವಿಸ್ರಬ್ಧ ಪ್ರಭಾಷಂತೆ ಸಯ್ಯಚ್ಚಂತಿ ಜಮಾಂಸದ, ಅವರು ನನಗೆ ಬೇಕಾದಂತಹ ತಿಳುವಳಿಕೆ ಕೊಟ್ಟು ನನ್ನನ್ನು ಕಂಟ್ರೋಲ್ ಮಾಡ್ತಾರೆ, ಬೇಕಾದಲ್ಲಿಗೆ ತಿದ್ದುತ್ತಾರೆ, ಒಳ್ಳೆಯದನ್ನು ನನ್ನಿಂದ ಹೇಳಿ ಹೇಳಿ ತಲೆ ಒಳಗೆ ತುಂಬಿಸಿ ನಡೆಸಿಕೊಡುತ್ತಾರೆ ಅವರು. ಹಾಗಾಗಿ ನಾನು ಏನಾಗಿದ್ದೇನೆ ಇವತ್ತು ಕೇಳಿದ್ರೆ, ತೇಷಾಂ ಕಾರ್ಯಪಥೇ ಸಕ್ತಂ, ನೋಡಿ ಪ್ರಹ್ಲಾದ ತನ್ನಲ್ಲಿರತಕ್ಕಂಥ ಘನಸ್ಥಿಕೆಯ ಒಂದು ಏಳು ಮುಖಗಳನ್ನು ಹೇಳುತ್ತಾನೆ. ನನ್ನಿದು ಏಳು ಏನೆಂದು ಹೇಳುವಲ್ಲಿ ಸೇರಿಕೊಂಡಿದೆ, ಪ್ರಹ್ಲಾದನ ಏಳು ಗುಣಗಳು ಅಂತ ಎಲ್ಲೋ ಅವಾಕ್ಕಾಗಿ ಬಂದು ಹೋದದ್ದು. ಅವನಿ ಬ್ರಾಹ್ಮಣನಲ್ಲಿ ಹೇಳುತ್ತಾನೆ, ನಿನಗೆ ಹೇಗೆ ರಾಜ್ಯ ದಕ್ಕಿತು ಹೇಳುವಾಗ ಹೇಳ್ತಾನೆ, ನಾನು ಅವರ ಒಳ್ಳೆಯ ಮಾತುಗಳನ್ನು ಕೇಳಿಕೊಂಡು ಏನು ಮಾಡುತ್ತೇನೆ ಅಂದರೆ, ಅವರು ಹೇಳಿದಾಗೆ ಕೆಲಸ ಮಾಡುತ್ತೆ. ತೇಷಾಂ ಕಾರ್ಯಪಥೇ ಸಕ್ತಂ, ನಾರದು ದಾರಿ ತಪ್ಪುವುದಿಲ್ಲ, ಕೆಲಸಕ್ಕೆ ತರುತ್ತೇನೆ, ಅವ್ರು ಹೇಳಿದ ಮಾರ್ಗದಲ್ಲಿ ನಡೀತೇನೆ, ಅದರಂತೆ ಮಾಡಿಕೊಡುತ್ತೇನೆ ಒಂದು ವಿಷಯ. ಎರಡನೇದು ಶುಶ್ರೂಷು. ಶುಶ್ರೂಷು ಅಂದರೆ ಸೇವೆ ಮಾಡುತ್ತೇನೆ ಅವರದ್ದು ಅಂತ ವಿಶೇಷ ಅರ್ಥ ಅಲ್ಲ, ಅವರ ಸೇವೆ ಏನು ಮಾಡಲಿಕ್ಕೆ ಆಗುತ್ತೆ, ಮಾಡುವುದಾದ್ರೂ ಸಹ ಅವರು ಊಟ ಮಾಡುವಾಗ ಗಾಳಿ ಹಾಕುದ, ನಿದ್ದೆ ಮಾಡುವಾಗ ಕಾಲು ಒತ್ತುದ, ಇವೆಲ್ಲ ಕೆಲವರು ಗುರು ಸೇವೆ ಎಂದು ಹೇಳಿಕೊಂಡು ಇದ್ದಾವೆ, ಇವತ್ತು ಇದ್ದಾವೆ ಇದ್ದಾವೆ ಅಂತ ಹೇಳಬೇಕಾಗುತ್ತದೆ. ರಾತ್ರಿ ಬೆಳಗಿನವರೆಗೆ ಕೆಲವೆಲ್ಲ ಅಮಾಯಕ ಬೇರೆ ಜಾತಿಯವರು ಅಂದರೆ ಹೆಣ್ಮಕ್ಕಳೆಲ್ಲ ಸಿಗ್ತಾರೆ ಅವರಿಗೆ, ಏನೋ ಒಂದು ಎರಡು ಅಕ್ಷರ ಮಾತಾಡ್ತಾರೆ, ಏನೋ ಒಂದು ನಾಲ್ಕು ಗೊಣಗಿ ಬಿಡುತ್ತಾರೆ, ಕೊನೆಗೆ ಇವರಿಗೆ ಗುರುಸೇವಾ ಗುರುಸೇವಾ ಅಂತ ಹೇಳಿಕೊಂಡು, ಇಲ್ಲಾದರೂ ದೇವರು ಸಿಗೋದಿಲ್ಲ ಹೇಳಿಕೊಂಡು ರಾತ್ರಿ ಬೆಳಗಿನವರೆಗೆ ಕಾಲು ಒತ್ತಿಸಿಕೊಳ್ಳುವುದೆಲ್ಲ, ಇಂಥದ್ದೆಲ್ಲ ಪ್ರತ್ಯಕ್ಷ ಕಂಡದ್ದೆಲ್ಲ ಉಂಟು. ಇದೆಲ್ಲ ಶಾಸ್ತ್ರ, ಇದು ನಮ್ಮಲ್ಲಿ ಇಲ್ಲದ ಸಂಗತಿಗಳು, ಶಾಸ್ತ್ರದಲ್ಲಿ ಇಲ್ಲದ ಸಂಗತಿಗಳು ಈ ನಮೂನೆ. ಆದರೆ ಅದನ್ನೆಲ್ಲ ಉಂಟು ಅಂತ ಹೇಳಿಕೊಂಡು ಅವುಗಳಿಗೆ ಗೊತ್ತಿರೋದಿಲ್ಲ, ಅಮಾಯಕರು ಇರ್ತಾರೆ, ಬಲಿ ಹಾಕ್ತಾವೆ ಅವುಗಳು. ಇದೆಲ್ಲ ನಮ್ಮ ಉಡುಪಿ ಪ್ರಾಂತ್ಯದಲ್ಲಿ ಕಾಣುವುದು ಇಲ್ಲ, ಬಹಳ ಕಡಿಮೆ, ಬಹಳ ಕಡಿಮೆ ಅಲ್ಲ, ಇಲ್ಲ ಅದು ಹೊರಗೆ, ಅದರಲ್ಲೇ ಬದುಕುವವರವರೆಲ್ಲ. ಹಾಗಾಗಿ ಇವನು ಬಹಳ ಚೆನ್ನಾಗಿ ಹೇಳುತ್ತಾನೆ, ನಾನು ಅವನ ಸೇವೆ ಮಾಡುತ್ತೇನೆ ಹೇಳುವುದಿಲ್ಲ, ನಾನು ಕೇಳುತ್ತೇನೆಂದ. ಶ್ರೋತಮಿಚ್ಛ ಶುಶ್ರೂಷ ಅಂದ್ರೆ ಅವರ ಮೇಲೆ ನನಗೆ ಪ್ರಶ್ನೆ ಮಾಡಲಿಕ್ಕೆ ಇರುತ್ತದೆ, ಕೇಳುತ್ತೇನೆ, ಅವರು ಹೇಳಿದ್ದನ್ನೆಲ್ಲ ಚಾಚೂ ತಪ್ಪದೆ ಕಿವಿಯೊಳಗೆ ಹಾಕೊಳ್ಳುತ್ತೇನೆ, ತಲೆಯೊಳಗೆ ತರುತ್ತೇನೆ, ಮನನಕ್ಕೆ ಇಟ್ಕೊಳ್ಳುತ್ತೇನೆ ಅಂತ ಅರ್ಥ. ಹಾಗಾಗಿ ಅವರು ಹೇಳಿದ್ದನ್ನು ನಡೆಸಿಕೊಡುತ್ತೇನೆ, ಮತ್ತೆ ಮತ್ತೆ ಅವರು ಹೇಳಿದ್ದನ್ನು ಕೇಳಿಕೊಳ್ಳುತ್ತೇನೆ, ಅರ್ಥ ಮಾಡಿಕೊಳ್ಳುತ್ತೇನೆ, ಅದರೊಟ್ಟಿಗೆ ಅನಹಂಕೃತ, ನನಗೆ ಅಹಂಕಾರ ಮಾಡಿಕೊಳ್ಳುವುದಿಲ್ಲ, ಅದೆಲ್ಲ ನನಗೆ ಗೊತ್ತುಂಟು, ನೀವು ಹೇಳಬೇಕಾಗಿಲ್ಲ, ಹಾಗೆಲ್ಲ ಇಲ್ಲ.
ಅದು ನಾನು ಮಾಡಿದ್ದೇನಲ್ಲ ನನಗಾಗ್ತದಲ್ಲ, ಅದು ಇಲ್ಲ. ಯಾವುದೇ ರೀತಿಯಾದ ಅಹಂಭಾವ ಇಲ್ಲದೆ ಧರ್ಮಾತ್ಮಾನಂ ಜಿತಕ್ರೋಧಂ, ಮತ್ತೆ ನಾನು ಧರ್ಮವನ್ನು ನಡೆಸಿಕೊಡಬೇಕು ಅಂತ ಒಪ್ಪಿಕೊಳ್ಳುತ್ತೇನೆ, ಸ್ವಭಾವತಃ ಧರ್ಮದಲ್ಲಿದ್ದೇನೆ ನಾನು. ಅದರೊಟ್ಟಿಗೆ ಜಿತಕ್ರೋಧ, ಸಿಟ್ಟಿಲ್ಲ, ಅಬ್ಬರ ಇಲ್ಲ, ಗೌಜಿ ಇಲ್ಲ, ಯಾವುದಕ್ಕೂ ಮುನಿಸಿಕೊಳ್ಳುವಂಥದ್ದು, ಸಿಡುಕು ಮಾಡುವಂಥದ್ದು ಇಲ್ಲ. ನಿಯತ, ಒಳ್ಳೆ ನಿಯಮಗಳಿಗೆ ಬದ್ಧನಾಗಿರ್ತೇನೆ. ಸಂಯತೇಂದ್ರಿಯ, ಮತ್ತು ಯಾವುದೇ ಭೋಗಗಳಿಗೆ ಇಂದ್ರಿಯಗಳ ಲಾಲಸೆಗಳಿಂದ ಚಾಪಲಕ್ಕೊಳಗಾಗಿ ತಪ್ಪಿ ಹೋಗುವುದಿಲ್ಲ. ಹಾಗೆ ಇದು ಇಷ್ಟರಿಂದಾಗಿ ನನ್ನನ್ನವರೇನ್ ಮಾಡ್ತಾರೆ, ವಿಶೇಷವಾಗಿ ಸಮಾಸಿಂಚಂದಿ ಶಾಸ್ತಾರಹ, ಎಲ್ಲ ಸಾಮಂತರು, ಇತರರು, ಅರಸರು, ಜನರು, ಪ್ರಜೆಗಳು ಎಲ್ಲ ನನ್ನನ್ನೇ ಮುತ್ತಿಗೆ ಹಾಕ್ತಾರೆ, ಒಪ್ಪಿಕೊಳ್ಳುತ್ತಾರೆ, ಇಷ್ಟಪಡುತ್ತಾರೆ, ಗೌರವಿಸ್ತಾರೆ, ಪ್ರೀತಿ ಕಾಣಿಸ್ತಾರೆ, ನಡೆಯಲ್ಲಿ ಬರುತ್ತಾರೆ ಅವರು ತಮ್ಮಷ್ಟಕ್ಕೆ. ಅದು ಹೇಗೆ ಅಂದರೆ, ಅದಕ್ಕೊಂದು ಬಹಳ ಚಂದವಾದ ದೃಷ್ಟಾಂತ ಕೊಡುತ್ತಾನೆ. ಬ್ರಾಹ್ಮಣನ ಹತ್ರ ಹೇಳುತ್ತಾನೆ, ನಾನು ಹೀಗಿದ್ದಾಗ ನನ್ನನ್ನು ಉಳಿದವರೆಲ್ಲ ಮೆಚ್ಚಿಕೊಂಡದ್ದು ಹೇಗೆ ಕೇಳಿದರೆ, ಕ್ಷೌದ್ರಂ ಮಧ್ವಿವ ಮಕ್ಷಿಕಾಹ ಅಂತ. ವಿಶೇಷವಾದ ಜೇನುತುಪ್ಪ ತಯಾರಿಸುವಲ್ಲಿ ಹೇಗೆ ಎಲ್ಲ ನೊಣಗಳು ಮುತ್ತಿಗೆ ಹಾಕ್ತಾವೋ ಜೇನುತುಪ್ಪಕ್ಕೆ ಅದರಂತೆ. ಗೂಡಿನಲ್ಲಿ ಆದೀತು, ತೆಗೆದಿಟ್ಟು ಆದೀತು. ಒಂದು ಬೆಲ್ಲದ ಮುದ್ದೆ, ಅದೊಂದು ಜೇನಿನ ಗೂಡು, ಅದೊಂದು ಜೇನಿನ ತಟ್ಟೆ ಇದ್ರೆ ಎಲ್ಲ ಇರುವೆಗಳು ಹೇಗೆಲ್ಲ ಮುತ್ತಿ ಹಾಕ್ತವೆ, ಬೇಕಾದರೆ ಒಡಿ ಬರ್ತಾವೆ. ಪ್ರೀತಿಗಾಗಿ, ಸ್ವೀಟಿಗಾಗಿ, ರುಚಿಗಾಗಿ, ರಸಕ್ಕಾಗಿ, ಹಾಗೆ ನನ್ನ ವಿಶೇಷವಾದಂತಹ ಕಾರ್ಯಾಲಾಪಕ್ಕಾಗಿ, ಮಾತಿಗಾಗಿ, ಆಡಳಿತಗಾಗಿ ಎಲ್ಲರೂ ನನ್ನೊಟ್ಟಿಗೆ ಸೇರಿಕೊಳ್ತಾರೆ, ಬರ್ತಾರೆ ನಾನು ಅಂತ ಹೇಳಿಕೊಂಡು ಬಹಳ ಚೆನ್ನಾಗಿ ಹೇಳುತ್ತಾನೆ. ಹಾಗಾಗಿ ನಾನು ಅವರ ಮಾತುಗಳನ್ನೆಲ್ಲ ಆಸ್ವಾದಿಸುವವ. ಈಗ ಜೇನುತುಪ್ಪ ಬಂದದ್ದಾಗಿ ನೆನಪಿಸಿಕೊಂಡು ಹೇಳ್ತಾನೆ, ನನಗೂ ಅವರ ಮಾತೆಲ್ಲ ಜೇನಿನ ಹಾಗೆ ಆಸ್ವಾದನೆ ಯೋಗ್ಯ ಆಗ್ತದೆ. ಸೋಹಂ ವಾಚ ಪ್ರಹರ್ಷ್ಟಾನ ರಸಾನಂ ಅವಲೇಹಿತ, ಅವಲೇಹ ಅಂದ್ರೆ ನೆಕ್ಕುವುದು. ಅವರ ಮಾತಿನ ರಸವನ್ನು ನಾನು ಆಸ್ವಾದಿಸ್ತೇನೆ, ಚಪ್ಪರಿಸ್ತೇನೆ, ಖುಷಿ ಪಡ್ತೇನೆ. ಯಾಕೆಂದ್ರೆ ಮಾತಿನಲ್ಲೇ ಅವರ ರಸಾಸ್ವಾದನೆಯ ಔಚಿತ್ಯವನ್ನು ನಾನು ಹೇಳಬೇಕಾಗ್ತದೆ. ಅವರು ಹೇಳಿದ್ದು ಕೇಳುವಾಗ ಕಿವಿಯಲ್ಲಿ, ನಾನು ಬಾಯಿಯಲ್ಲಿ ಅದನ್ನು ಹೇಳಬೇಕಲ್ಲ, ಚೆನ್ನಾಗಿದೆ, ಔಚಿತ್ಯಪೂರ್ಣವಾಗಿದೆ, ಹೊಸತಾಗಿದೆ, ಕಾರ್ಯರೂಪಕ್ಕೆ ಚೆನ್ನಾಗಿ ಒಗ್ಗುವಂತೆ ಇದೆ, ಹೇಳಿದ್ದು ಒಳ್ಳೆಯದಾಯಿತು ಅಂತ ಹೇಳಬೇಕಲ್ಲ. ಹಾಗಾಗಿ ಇದು ಬಾಯಿಯಲ್ಲಿ ಅಭ್ಯಾಸ ಆಗಿದೆ. ಸ್ವಜಾತ್ಯಾನಧಿಷ್ಠಾಮಿ, ನಾನು ಅವರ ಮಾತನ್ನು ಕೇಳಿಕೊಂಡದನ್ನು ಚೆನ್ನಾಗಿ ಅರಗಿಸಿಕೊಂಡದ್ರಿಂದ ನನ್ನ ಪಾಳಯದಲ್ಲಿ ನಾನು ಅತ್ಯಂತ ಎತ್ತರದಲ್ಲಿದ್ದೇನೆ. ದೈತ್ಯ ಗಡಗಳಲ್ಲಿ ನಾನು ಬಹಳ ದೊಡ್ಡ ಅರಸನಾಗಿ ಕಾಣುತ್ತೇನೆ. ಉಳಿದವರೆಲ್ಲ ನನ್ನನ್ನು ಮೆಚ್ಚುತ್ತಾರೆ. ಎಷ್ಟು ಮೆಚ್ಚುತ್ತಾರೆ ಅಂದರೆ, ಉಳಿದವರೆಲ್ಲ ಪಾಳು ನಕ್ಷತ್ರಾಣಿ ಇವ ಚಂದ್ರಮಾಹ, ಮುಗಿಲಿನಲ್ಲಿ ಪೂರ್ಣಚಂದ್ರ ಬಂದಾಗ ಸುತ್ತಮುತ್ತಲಿರತಕ್ಕ ನಕ್ಷತ್ರಕ್ಕೆ ಶೋಭೆ ಹೇಗೆ ಆಗ್ತದೆ. ಇಡೀ ನಕ್ಷತ್ರಗಳ ರಾಶಿಯ ಮಧ್ಯೆಯಲ್ಲಿ ಇರತಕ್ಕ ಚಂದ್ರನ ನೋಡುವಾಗ ಖುಷಿಯಷ್ಟೇ ಇರುವುದಿಲ್ಲ. ಹಾಗಾಗಿ ನಾನು ಚಂದ್ರನಂತೆ ಹೇಳುವಾಗ ಬಹಳ ಚೆನ್ನಾಗಿದೆ. ಯಾಕೆಂದ್ರೆ ಪ್ರಹ್ಲಾದ, ಚಂದ್ರ ಎನ್ನುವುದು ವಿಜಾತಿಯ, ಚಂದ್ರ ನಕ್ಷತ್ರ ಅಲ್ಲ. ನಕ್ಷತ್ರಗಳ ರಾಶಿ ಕಾಣುವಂಥದ್ದು ರಾತ್ರಿ, ಆಗ ಚಂದ್ರ ಮಧ್ಯೆಯಲ್ಲಿ ಕಾಣುವುದೊಂದು ದೊಡ್ಡ ಸಂಗತಿ. ಅದು ಅರ್ಧಚಂದ್ರ ಆಗಲಿ ಪೂರ್ಣಚಂದ್ರ ಆಗಲಿ, ಒಂದು ವಿಶೇಷ ಶೋಭೆ. ಬಹಳ ಅದ್ಧೂರಿಯಾದಂತಹ ಕಥೆ ಅದು. ಅದು ನಕ್ಷತ್ರ ಅಲ್ಲ, ಅವರು ಯಾವುದೋ ಒಂದು ನಕ್ಷತ್ರವನ್ನು, ಧ್ರುವನನ್ನು, ಸಪ್ತರ್ಷಿಯನ್ನು ನಕ್ಷತ್ರಗಳಲ್ಲಿ ದೊಡ್ಡದು ಹೇಳಲಿಕ್ಕೆ ಹೋಗಲಿಲ್ಲ, ಚಂದ್ರನನ್ನು ಹೇಳಿದರು. ಹಾಗಾಗಿ ಪ್ರಹ್ಲಾದ ದೈತ್ಯರ ರಾಶಿಯಲ್ಲಿ ಅವರ ಏನೊಂದು ಸ್ವಭಾವ ಇದೆ, ದೈತ್ಯ ಸ್ವಭಾವ ಕ್ರೂರವಾದ್ದು, ಅದು ಇವನಲ್ಲಿ ಇಲ್ಲ. ಅದರಿಂದ ಭಿನ್ನನಾಗಿದ್ದಾನೆ. ಅದು ನಕ್ಷತ್ರದಿಂದ ಬೇರೆಯಾದ ಚಂದ್ರನ ಚಿತ್ರಣವನ್ನು ಕೊಡ್ತಾರೆ. ಇವನು ಉಳಿದವರಿಗೂ ಬೇಕಾಗಿದ್ದಾನೆ, ಸುರರ ಪಾಳೆಯಕ್ಕೂ ಪ್ರಹ್ಲಾದ ಇಷ್ಟ ಆಗಿದ್ದ. ಹೀಗಾಗಿ ಹೇಳ್ತಾರೆ, ನಾನು ಚಂದ್ರನಂತೆ ನಕ್ಷತ್ರಗಳ ರಾಶಿಯಲ್ಲಿ ಶೋಭಿಸುವಂತೆ ನಾನು ಎಲ್ಲರ ನಮ್ಮವರ ರಾಜ ಆಡಳಿತೆಯಲ್ಲಿ ನಿಂತವರ ಮಂತ್ರಿ ಮಾಗದವರ ನಡುವೆ ನಾನು ಹೆಮ್ಮೆಯಿಂದ ಬೀಗಿದ್ದೇನೆ. ನನ್ನವರೆಲ್ಲರ ಗೌರವಿಸ್ತಾರೆ ನನ್ನ ವಿಶೇಷವಾದಂತಹ ಈ ಗುಣಲಕ್ಷಣಗಳಿಂದಾಗಿ ಅಂತ ಹೇಳುತ್ತಾರೆ. ಇದು ದೊಡ್ಡ ಸಂಗತಿ ಅಲ್ವಾ? ಇದಕ್ಕಿಂತ ದೊಡ್ಡ ಸಂಗತಿ ಏನುಂಟು? ಏತತ್ ಪೃಥಿವಿ ಅಮೃತ, ಈ ನೆಲದಲ್ಲಿ ಸಿಗುವಂತಹ ದೊಡ್ಡ ಅಮೃತ ಅಂದರೆ ಇದುವೇ ಜ್ಞಾನಾಮೃತ. ತಿಳಿದು ಬಹಳ ಚೆನ್ನಾಗಿ ಬದುಕುವಂಥದ್ದು, ಒಂದು ಚೂರು ಸಹ ಸಾವಿಗೆ ಅಂದರೆ ಇದು ಮೃತಿ ಅಂದರೆ ಸಾವು, ಸಾವನ್ನು ಕೊಡುವಂಥದ್ದಲ್ಲ, ನಷ್ಟವನ್ನು ನಡೆಸಿಕೊಡುವಂಥದ್ದಲ್ಲ. ಒಂದು ದೃಷ್ಟಿಯಿಂದ ಏಳಿಗೆಯನ್ನು,
ವಿಶೇಷವಾದಂತಹ ಎತ್ತರವನ್ನು, ಸಾಯಲಾರದ ಸಾಯದಿರುವ ಕೀರ್ತಿಯನ್ನು ಕೊಡಲು ಸಮರ್ಥವಾದದ್ದು. ಯದು ಚಕ್ಷುರನುತ್ತಮಂ, ಇದು ಪ್ರಜ್ಞಾಚಕ್ಷುಸ್, ಇದು ಜ್ಞಾನದ ಕಣ್ಣು, ಇದು ನಿಜವಾಗಿ ಕಾಣುವಂಥದ್ದು. ನಮಗೆ ಕಾಣುವುದಿಲ್ಲ, ಓದಿದ್ರೂ ಕಾಣುವುದಿಲ್ಲ, ಇನ್ನೊಬ್ರು ಓದಿದವರು ಹೇಳಿದಾಗ ಅರ್ಥ ಆಗುತ್ತೆ, ಓ ಹೌದಲ್ಲ ಅಂತ. ಹಾಗಾಗಿ ಇದು ನಮ್ಮ ಒಳಗಿನ ಕಣ್ಣು ತೆರಿಸುವ ದೊಡ್ಡ ಸಂಗತಿ ಇದೆ. ಆಗಿದೆ ಯದ್ ಬ್ರಾಹ್ಮಣ ಮುಖೇ ಹವ್ಯಂ, ಇದು ಶುತ್ವ ಪ್ರವರ್ತತೆ. ಅವ್ರು ಹೇಳಿದಂತಹ ಸುದ್ದಿಗಳು ಇದು ಒಂದು ದೃಷ್ಟಿಯಿಂದ ಬ್ರಾಹ್ಮಣನ ಒಬ್ಬ ಜ್ಞಾನಿಯಾದವನ ಬಾಯಿಯಲ್ಲಿ ಬಂದಂತಹ ಸಂಗತಿಗಳು. ಅವನಿಗೆ ನಾವು ಕೊಡುರ್ರೆ, ಅವನ ಏನಾದರೂ ಅವನು ಕೇಳಿದ್ದಕ್ಕೆ ನಾವು ಕೊಟ್ಟರು ಸಹ, ನಾವು ಅವನ ವಿಷಯದಲ್ಲಿ, ಜ್ಞಾನಿಗಳ ವಿಷಯದಲ್ಲಿ, ಜ್ಞಾನಾಗ್ನಿಯಲ್ಲಿ ಆಹುತಿ ಕೊಟ್ಟಾಗಿಯೇ ಸರಿ. ಹಾಗಾಗಿ ಇದು ನಡಿಬೇಕು, ಇದು ನಡೆಸಬೇಕು, ಅದನ್ನು ಕೇಳಿ ನಾನು ನಡೀತೇನೆ, ನಡೆಸಬೇಕಾಗ್ತದೆ ಅಂತಾನೆ. ಇಂಥ ಅದ್ಭುತವಾದಂಥ ಸಂಗತಿಗಳಿವೆ ಅಂತ ಹೇಳಿದ. ಬಹಳ ಚೆನ್ನಾಗಿ ಪ್ರಶ್ನೆ ಕೇಳಿಕೊಂಡು ತಿಳಿದುಕೊಂಡ ಇಂದ್ರನ ಬ್ರಾಹ್ಮಣನ ಸಹವಾಸದಿಂದಾಗಿ ಪ್ರಹ್ಲಾದನಿಗೆ ಅವನು ಮಾಡಿರತಕ್ಕಂಥ ಗುರು ಸೇವೆಯಿಂದ ಇಷ್ಟನಾಗಿ ಒಂದು ವಿಷಯ ಸಿಕ್ಕಿತವನಿಗೆ. ಬಹಳ ಬಾರಿ ಕೇಳಿದ ಸಂಗತಿ ಇದ್ದು ಗೊತ್ತಾಯಿತು, ಕೇಳಿಕೊಂಡ. ಅಲ್ಲ ವರಂ ರಣೀಶ್ವ ಭದ್ರಂತೆ ಅಂತಾನೆ, ನಿನಗೆ ಒಳ್ಳೇದಾಗಲಿ ಮಹಾರಾಯ, ನೀನು ವರ ಕೇಳು ನನಗೆ, ನಾನು ಕೊಡ್ತೇನೆ ಅಂತಾನೆ ಪ್ರಹ್ಲಾದ. ಇವ ಬ್ರಾಹ್ಮಣ ಕೃತಮ್ಮ ಅಂತ, ಆಯ್ತು ಕೊಟ್ಟಾಯ್ತು ಅಂತ, ಬೇಕಾಗಿ ಎಲ್ಲಿ ಕೊಟ್ಟಾಯ್ತು, ಇಲ್ಲ ಇಲ್ಲ ಹಾಗೆ ಇಲ್ಲ ಇಲ್ಲ, ಕೇಳು ನೀನು ವರ ಕೇಳು, ಕೊಡ್ತೇನೆ ನಾನು ವರ ಕೊಡ್ತೇನೆ ಅಂತ ಪ್ರಹ್ಲಾದ ಸ್ವಲ್ಪ ಹಠ ಮಾಡಿದ. ವರ ಕೊಡ್ತೇನೆ ಕೇಳು ಅಂತ ಇಂದ್ರ ಸ್ವಲ್ಪ ಬೇಕಾಗಿಲ್ಲ ಅಂತ ಕೊಟ್ಟಾಯ್ತು ಅಂತ ಹೇಳಿಬಿಟ್ಟ. ಇಲ್ಲ ಇಲ್ಲ ಕೊಡು ಕೇಳಿದ. ಸರಿ ಹಾಗಾದ್ರೆ ವರ ಕೇಳುತ್ತೇನೆ ಅಂತ. ಏನ್ ಕೇಳುತ್ತಾನೆ ಇಂದ್ರ? ಭವತಃ ಶೀಲಮಿಚ್ಛಾಮಿ ಪ್ರಾಪ್ತಂ ಏಷ ವರೋ ಮಮ. ನನ್ನ ವರ ಏನು ಕೇಳಿದ್ರೆ, ನೀನ್ ಕೇಳಬೇಕು ಹೇಳಿದ್ದು, ನಾನು ನಿನ್ನಿಂದ ಶೀಲವನ್ನು ಕೇಳುತ್ತೇನೆ. ಭವತಃ ಶೀಲಮಿಚ್ಛಾಮಿ ಪ್ರಾಪ್ತಂ, ಶೀಲ ನನಗೆ ಬರ. ಶೀಲ ಎನ್ನುವುದು ಗುಣ, ಒಳ್ಳೆಯ ನಡತೆ, ಸನ್ನಡತೆ, ಶಾಸ್ತ್ರೀಯವಾದಂತಹ ಶಾಸ್ತ್ರ ಪ್ರಕಾರದವಾಗಿ ನುಡಿ ಇರುವಂತೆ ನಡೆಯುವಂಥದ್ದು, ಆಚರಣೆಯಲ್ಲಿ ತರುವಂಥದ್ದು, ವಿಚಾರದಂತೆ ಸಹಜವಾಗಿ ಪ್ರಾಮಾಣಿಕವಾಗಿ ಅಂದರೆ ಪ್ರಮಾಣಬದ್ಧವಾದಂತಹ ಏನೊಂದು ಬದುಕಿ ಇದೆ, ಇದು ಶೀಲ ಅಂತ ಅರ್ಥ ಪೂರ್ಣವಾಗಿ. ನನಗೆ ನಿನ್ನ ಶೀಲ ಕೊಡು ಅಂತ ಕೇಳಿಬಿಟ್ಟೆ ಇವ, ಅದೇ ನನ್ನ ವರ ಅಂದ. ಖುಷಿಯಾಯಿತು, ವರ ಕೇಳಿದ್ನಲ್ಲ ಅಂತ ಖುಷಿಯಾಯಿತು. ತಥಾ ಪ್ರೀತಸ್ತು ದೈತ್ಯೇಂದ್ರ, ಅವನಿಗೆ ಖುಷಿಯಾಗಿದೆ ವರ ಕೇಳಿದ್ದಾನಲ್ಲ ಅಂತ. ಆದರೆ ಯೋಚನೆ ಮಾಡಿದ, ಭಯವಸ್ಯಾಭವನ್ ಮಹತ್ ನಾಲ್ಪಚೇತಾಯಮಿತ್ಯುತ, ಇವ ಕಮ್ಮಿ ತಲೆಯವಲ್ಲ, ನಾನು ವರ ಕೇಳು ಹೇಳಿದೆ, ವರ ಕೇಳಲಿಕ್ಕೆ ಹೋದ, ಆದರೆ ಕಮ್ಮಿ ಸಂಗತಿ ಕೇಳಲಿಲ್ಲ ಇವ ವರ ಕೇಳುವ, ಎಲ್ಲ ಒಳ್ಳೆ ಬುದ್ಧಿವಂತ ಇದ್ದಾನೆ, ನನ್ನ ಶೀಲವನ್ನೇ ಕೇಳಿಬಿಟ್ಟ, ನನ್ನ ಪುಣ್ಯ ಒಂದು ಪಾಕ ಇದ್ದಾಗೆ. ಅದು ಹೆದರಿಕೆ ಆಯ್ತಂತೆ ಒಳಗಿಂದ ಪ್ರಹ್ಲಾದನಿಗೆ, ಎಲ್ಲ ಏನು ಕೇಳಿಬಿಟ್ಟೆ ಇವ, ನನ್ನ ಸನ್ನಡತೆ ನೀವು ಕೇಳಿಬಿಡ್ತಾನಲ್ಲ, ಇದೇನು ಕತೆ. ಅವನಿಗೆ ಆಶ್ಚರ್ಯ ಆಗಿಬಿಟ್ಟು, ಆದರೆ ವರ ಕೇಳು ಕೊಡ್ತೇನೆ ಹೇಳಿ ಆಗಿದೆ, ಮಾತು ತಪ್ಪಿಸುವಂತೆ ಇಲ್ಲ, ತೋರಿಸ್ಪಡಿಸುವಂತೆ ಇಲ್ಲ, ಏನಾಯ್ತೋ ಹೇಗಾಗುತ್ತೋ ಗಾಬರಿ ಪಡುವಂತಿಲ್ಲ. ಉಪಾಗೃತ್ಯತು ವಿಪ್ರಾಯ ವರಂ, ಆಯಿತು ವರ ಕೊಟ್ಟಿದ್ದೇನೆ, ನನ್ನ ಶೀಲ ನಿನಗಿರಲಿ ಅಂತ ಹೇಳಿಕೊಂಡ. ಇಂದ್ರ ಹೋದಂತ ಇಟ್ಕೊಳ್ಳಿ, ಆದರೆ ಇವನಿಗೆ ಕೊಟ್ಟ ಬಳಿಕ ದುಃಖ ಅನ್ವಿತೋ ಹೋತು, ವರ ಕೊಟ್ಟಿದ್ದಾನೆ ಸಂಕಟ ಆಯಿತು, ವಿಚಿತ್ರವಾದಂಥ ಗಾಬರಿ ಆಯಿತು. ನಿಶ್ಚಯ ನಚ್ಚ ಜಗ್ಮೆಯ, ಎಂತ ಆಯ್ತು ಇದು, ಇದರ ಎಂಡೆ ಏನು, ಇದರ ತೀರ್ಪು ಏನು, ಇದರ ರಿಸಲ್ಟ್ ಏನು, ಫಲ ಏನು ಅಂತ ಎನ್ನುವುದರ ಬಗ್ಗೆ ಆತನಿಗೆ ಚಿಂತೆಯಲ್ಲಿ ಅರ್ಥ ಆಗಲಿಲ್ಲ, ಕೊನೆ ಆಗಲಿಲ್ಲ. ಒಂದು ದೊಡ್ಡ ತೇಜಸ್ಸು ಬಂತು, ಬಹಳ ಅದ್ಭುತವಾದ ತೇಜಸ್ಸು. ಅವನಾಗೆ ಪ್ರಹ್ಲಾದನಾಗೆ ತೇಜೋ ವಿಗ್ರಹವತ್ತಾತ, ಅದು ಮೂರ್ತಿಯಾಗಿದೆ ತೇಜಸ್ಸು. ಬೆಳಕಿನವಣ್ಣು ಉಂಡೆ ಒಂದು ರೂಪ ತಳೆದಿದೆ ಅವನಿಂದ ಹೊರಗೆ ಬಂತು. ಶರೀರಂ ಅಜಹತ್ತದ, ಪ್ರಹ್ಲಾದನ ಶರೀರವನ್ನು ಬಿಟ್ಟು ಒಂದು ಬೆಳಕು ಆಕಾರ, ಒಂದು ಆಕೃತಿ, ಮನುಷ್ಯನ ಆಕೃತಿ ಸಹಜವಾಗಿ ಅವನ ಹಾಗೆ ಹೊರಗೆ ಬಂತು. ಅವನು ಬಿಟ್ಟೋಯ್ತು, ಬಿಟ್ಟು ಹೋಗಿ ಇವ ಹೊರಗೆ ಬಂದದ್ದು ನೋಡಿ ಕೇಳಿದ ಪ್ರಹ್ಲಾದ, ಕೋ ಭವಾನ್, ಯಾರು ಮಾರಾಯ ನೀನು ಕೇಳಿದ ಕೂಡಲಿ. ಅವನ ದೇಹದಿಂದ ಹೊರಗೆ ಬಂದದ್ದು ಖಂಡಿತವನಿಗೆ ಕೇಳಿಬಿಟ್ಟ. ಪ್ರತ್ಯಾಹತಂ ತು ಶೀಲೋಸ್ಮಿ,
ಅದು ಉತ್ತರ ಕೊಡ್ತದೆ. ಅದು ಒಂದು ಧೃತರಾಷ್ಟ್ರ ಹೇಳ್ತಾನೆ ದುರ್ಯೋಧನಿಗೆ, ನಾನು ಶೀಲ ಇದ್ದೇನೆ. ಒಂದು ದೇವತೆ ಇದ್ದ ಹಾಗೆ, ಶೀಲದ ದೇವತೆ, ಒಂದು ಶೀಲಾಕಾರ ಶೀಲರೂಪ ಇದ್ದ ಹಾಗೆ, ನಡತೆ ಒಂದು ಮೂರ್ತಿ ಮೆತ್ತಾದ ಹಾಗೆ, ತೇಜಸ್ಸು ಪೂರ್ಣಾದು, ನಾನು ಶೀಲೋಸ್ಮಿ ಅಂತದೆ. ತ್ಯಕ್ತಃ ಗಚ್ಚಾಮ್ಯಹಂ ತ್ವಯ, ನೀ ನನ್ನ ಬಿಟ್ಟೆಯಲ್ಲ, ಕೊಟ್ಟೇ ಇಲ್ಲ ಅವನಿಗೆ, ನಾನು ಹೋಗ್ತಾ ಇದ್ದೇನೆ. ತಸ್ಮಿನ್ ದ್ವಿಜೋತ್ತಮೇ ರಾಜನ್ ವತ್ಸ್ಯಾಮ್ಯಹಂ ಅರಿಂದಮ, ಓ ರಾಜ, ನಾನು ಆ ಬ್ರಾಹ್ಮಣನಲ್ಲಿ ಇಟ್ಟುಬಿಡ್ತೇನೆ, ಇನ್ನು ಒಳ್ಳೆ ನಡತೆ ಅವನನ್ನು ಆವರಿಸಿ ಬಿಡುತ್ತದೆ, ನೀನು ಅವನಿಗೆ ಕೊಟ್ಟು ಬಿಟ್ಟಿದೀಯಾ, ಆ ತೇಜಸ್ಸು ಪೂರ್ಣವಾದಂತಹ ವ್ಯವಸ್ಥೆ ಅದು ಅವನಲ್ಲಿ ಸೇರ್ತಾ ಉಂಟು ಅಂತ ಹೇಳಿ ನಾನು ಹೋಗ್ತೇನೆ ಅಂತ ಹೇಳಿ ಹೋಗಿಬಿಟ್ಟಿತು. ಶಕ್ರಂಚ ಅನ್ವವಿಷತ್ ಪ್ರಭೋ, ಏನಾಯಿತು ಅಂತ ಧೃತರಾಷ್ಟ್ರ ದುರ್ಯೋಧನಿಗೆ, ಅದು ಇಂದ್ರನನ್ನು ಪ್ರವೇಶ ಮಾಡಿಬಿಟ್ಟಿತು, ಇಂದ್ರನೊಳಗೆ ಸೇರಿ ಆಯಿತು. ಅವನೇ ಅದರದ್ದು ಮರ್ಜಿ ಆದದ್ದು ಗೊತ್ತಾಗಲಿಲ್ಲ, ಮರ್ಜಿ ಆದದ್ದು ಗೊತ್ತಾಗಲಿಲ್ಲ, ಇಲ್ಲಿಂದ ಹೋದದ್ದು ಇವನಿಗೆ ಗೊತ್ತಾಯ್ತು. ಹೊರಗೆ ಬಂತ, ಏನು ಕೇಳಿಕೊಂಡ, ಪ್ರಶ್ನಿಸಿಕೊಂಡ, ಅದು ಹೋಯ್ತು. ತುಂಬ ಗಾಬರಿಗೆ ಒಳಗಾಗಿದ್ದಾನೆ ಮೊದಲೇ ಪ್ರಹ್ಲಾದ. ತಸ್ಮಿನ್ ತೇಜಸ್ಸಿ ಆತೇತು ತಾದೃಗ್ ರೂಪ ತತಃ ಅಪರಹ, ತೇಜಸ್ಸು ಹೋದ ತಕ್ಷಣ ಅವನ ದೇಹದಿಂದ ಇನ್ನೊಂದು ಬಂತು ಅಂತದ್ದೇ ಹೊರಗೆ, ಮತ್ತೊಂದು ಆಕಾರ ವಿಶೇಷ ಕಂಡಿದೆ ಅವನಿಗೆ. ಅವನ ದೇಹದಲ್ಲಿ ಹೊರಗೆ ಬಂದು ಶರೀರ ನಿಸೃತಸ್ತಸ್ಯ, ಹೊರಗೆ ಬಂದಾಗ ಕೇಳ್ತಾನೆ, ಹೇ ಕೋ ಭವಾನ್, ಅವನದೇ ಪ್ರಶ್ನೆ, ಕೋ ಭವಾನ್ ಇತಿ ಸೋಬ್ರವೀತ್, ನೀನ್ ಯಾರಯ್ಯ ಅಂತ ಕೇಳ್ತಾನೆ ಪ್ರಹ್ಲಾದ. ಅದಕ್ಕೆ ಅವನು ಉತ್ತರ ಕೊಡ್ತಾನೆ, ಧರ್ಮಂ ಪ್ರಹ್ಲಾದ ಮಾಂ ವಿಧಿ, ನನ್ನ ನಿನ್ ಧರ್ಮ ಅಂತ ತಿಳ್ಕೊಳ್ಬೇಕು, ನನ್ನ ಧರ್ಮ ಇದ್ದೆ. ಎಲ್ಲಿ ಏನಾಯ್ತು, ಯತಃ ಶೀಲ ತತೋಹ್ಯ, ಎಲ್ಲಿ ಶೀಲ ಉಂಟೋ, ಶೀಲ ಸ್ವಭಾವ ಸನ್ನಡತೆ ಉಂಟೋ, ಅಲ್ಲಿ ಧರ್ಮ ಇರ್ತದೆ, ಧರ್ಮದಿಂದ ಆಗುವಂಥದ್ದು ಒಳ್ಳೆ ಕೆಲಸ. ನಾನು ಧರ್ಮ ಇದ್ದೇನೆ, ನಾನು ಶೀಲ ಇದ್ದಲ್ಲಿ ಇರುವುದು, ಇಲ್ಲಿ ಶೀಲ ಇಲ್ಲ, ನೀನು ಕೊಟ್ಬಿಟ್ಟಿದ್ದಿ, ನಾನು ಹೋಗ್ತಾ ಇದ್ದೇನೆ ಅಂತ ಧರ್ಮ ಹೋಗಿಬಿಟ್ಟ. ಮತ್ತೆ ನೋಡುವಾಗ ಇನ್ನೊಂದು ಬಂದಿದೆ, ಹಾಗೆ ನೋಡ್ತಾ ಇದ್ದಾನೆ. ಧರ್ಮ ಹೋಯಿತು ಅಂದಾಗ ತಾದೃಪ ಆದ ಅಪರಹ, ಇನ್ನೊಬ್ಬ ಬಂದಿದ್ದಾನೆ, ಇವನನ್ನು ಕೇಳ್ತಾನೆ, ಶರೀರ ನಿಸೃತ ತಸ್ಯ, ಅವನ ದೇಹದಿಂದ ಬಂದಾಗ ಕೋ ಭವಾನ್, ಯಾರು ನೀನು ಕೇಳ್ತಾನೆ, ಸುಬ್ರವೀತ್, ಅವನು ಹೇಳ್ತಾನೆ ಸತ್ಯಂ ಮಾಂ ವಿಧಿ, ನಾನು ಸತ್ಯ ಇದ್ದೆ, ಎಲ್ಲಿ ಧರ್ಮ ಇರ್ತದೆ ಅಲ್ಲಿ ನಾನಿರ್ತೆ, ಸತ್ಯದಿಂದಾಗಿ ಧರ್ಮ ಇರ್ತದೆ, ಧರ್ಮದಿಂದಾಗಿ ಶೀಲ ಇರ್ತದೆ, ಹಾಗಾಗಿ ನಾನು ಸತ್ಯ ಇದ್ದೇನೆ, ಧರ್ಮಾಶ್ರಿತ ಇದ್ದೇನೆ, ಧರ್ಮ ಇದ್ದಲ್ಲಿದ್ದೇನೆ, ನೀನು ಕೊಟ್ಟು ಬಿಟ್ಟಿದ್ದಿ ಶೀಲವನ್ನು, ಹಾಗಾಗಿ ಅಲ್ಲಿ ಧರ್ಮ ಹೋಗಿದೆ, ನಾನು ಹೋಗ್ತಾ ಇದ್ದೇನೆ ಅಂತ ಸತ್ಯ ಹೋಯಿತು. ಮತ್ತೆ ಇನ್ನೊಂದು ಹೊರಗೆ ಬಂತು, ಶರೀರ ನಿರ್ಗತೋಪರ ನಿಸೃತೋಪರ, ಇನ್ನೊಂದು ಹೊರಗೆ ಬರ್ತಾ ಉಂಟು. ಇವಾಗ ಕೇಳ್ತಾನೆ ಗೋ ಶರೀರ ನಿಸೃತ ಗೋಭವಾನ್, ಯಾರು ನೀನಪ್ಪ ಕೇಳ್ತಾನೆ, ಸೋಬ್ರವೀತ್, ಅವನು ಹೇಳ್ತಾನೆ ವೃತ್ತಂ ಅಹಮಸ್ಮಿ ಅಂತ, ನಾನು ವೃತ್ತ ಇದ್ದೆ, ವ್ಯಾಪಾರ ವ್ಯವಹಾರ ಕರ್ಮ ಇದ್ದೆ, ಮಾಡುವುದಿದ್ದೇನೆ, ವ್ಯವಸ್ಥೆಯಲ್ಲಿದ್ದೆ, ಶೀಲ ಅಂತರ್ಗತವಾದ ಸ್ವಭಾವಭೂತವಾದ ಒಂದು ಧರ್ಮ ಗುಣಲಕ್ಷಣ, ಇದು ವ್ಯಾಪಾರ ವ್ಯವಹಾರದಲ್ಲಿ ಕಾಣುವಂಥದ್ದು, ನಾನು ನಡೆಸ್ತಾ ಇದ್ದೇನೆ, ವೃತ್ತ ಇದ್ದೇನೆ, ಎಲ್ಲಿ ಸತ್ಯ ಇದೆ ಅಲ್ಲಿ ನಾನೇ ಇರ್ತೆ, ನೀನು ಕೊಟ್ಟು ಬಿಟ್ಟಿದ್ದಿ, ನಾನು ಹೋಗ್ತಾ ಇದ್ದೇನೆ ಅಂತ ಹೋದ. ಮತ್ತೇನಾಯ್ತು, ನೀನು ಕೇಳ್ತಾ ಇದ್ರು, ಒಬ್ಬೊಬ್ಬರು ಹೊರಗೆ ಬಂದದ್ದನ್ನು ಕೇಳ್ತೇನೆ, ಮತ್ತೂ ಹೊರಗೆ ಬಂತು ಪ್ರಹ್ಲಾದನ ದೇಹದಿಂದ. ಈಗ ಹೊರಗೆ ಬಂದದ್ದು ಒಂದು ದೇವಿ ಹೆಣ್ಣು, ವೃತ್ತ ಹೋದ ಬಳಿಕ ಮತ್ತೊಂದು ಹೋಯಿತು ನಡುವೆ, ನಿಸೃತ ಅಪರಹ, ಅದನ್ನು ಕೇಳ್ತಾನೆ ಕೋ ಭವಾನ್ ಅಂತ. ಆಗ ಅದು ಹೇಳ್ತದೆ ನಾನು ಬಲ ಇದ್ದೇನೆ ಅಂತ, ಬಲ ಮೈಟಿ ಗಟ್ಟಿತನ, ಅದೀಗ ದುರ್ಬಲ ಆದ ಇವ ಪ್ರಹ್ಲಾದ, ಬಲ ಹೋಯ್ತು ಹೊರಗೋಯ್ತು, ನಾನು ವೃತ್ತ ಇರೋಲ್ಲ, ಪ್ರಯತ್ನ ಇರೋಲ್ಲ, ವೃತ್ತ ಅಂದ್ರೆ ಪ್ರಯತ್ನಶೀಲತೆ ಕ್ರಿಯಾಶೀಲತೆ ಆಕ್ಟಿವ್ನೆಸ್, ಅದಕ್ಕೋಸ್ಕರ ಫೋರ್ಸ್ ಬೇಕು, ಬಲ ಬೇಕು, ನಾನು ಬಲ ಹೋಗ್ತಾ ಇದ್ದೇನೆ, ಅವನು ಕೆಲಸ ಮಾಡಲಿಕ್ಕುಂಟು, ನಾನು ವೃತ್ತಿಯಾದ ಹತ್ತಿರ ಇರುವವ, ನಾನು ಹೋಗ್ತೇನೆ ಅಂತ ಬಲ ಹೋದ. ಬಲ ಹೋಗಿ ದುರ್ಬಲ ಆದಾಗ ನೋಡ್ತಾನೆ ಮತ್ತೊಂದು ಹೊರಗೆ ಬಂದಿದೆ, ಯಾರು ಅಂತ ಕೇಳಬೇಕು, ಹೊರಗೆ ಬಂದದ್ದನ್ನು ಅವನು ನೋಡುವ, ಅದು ದೇವಿ ಈಗ ಬಂದಂತು, ಹೆಣ್ಣು ಬಂದಿದ್ದಾಳೆ, ಹೆಣ್ಣಾಕ ಕಂಡಿದೆ ಇವನಿಗೆ, ದೇವಿಯಾಗಿ ಕಂಡಿದೆ, ಯಾರು ಅಂತ ಕೇಳುತ್ತಾನೆ, ನಮಗೂ ಯಾರು ಅಂತ ಪ್ರಶ್ನೆ ಇದೆ, ಮತ್ತೆ ನೋಡು ಧೃತರಾಷ್ಟ್ರ ಏನು ಹೇಳುತ್ತಾನೆ ಕೌರವನಿಗೆ ಅಂತ. ಆ ದೇವಿಯ ವಿಷಯದಲ್ಲಿ ಅಂದರೆ ನಾವಿವತ್ತು ಯಾರೆಲ್ಲ ಹೊರಗೆ ಬಂದದ್ದನ್ನು ನೋಡಿಕೊಂಡೆವು, ಯಾವುದನ್ನೆಲ್ಲ ಒಟ್ಟುಗೂಡಿಸಿಕೊಳ್ಳಿಕ್ಕೆ ಬರ್ತದೆ ಅಂತ ಅರ್ಥ ಆಗಿರಬೇಕು ನಮಗೆ. ನಾವು ಕತೆ ಕೇಳಲಿಕ್ಕೆ ಶುರು ಮಾಡಿದ್ದೆ ದುರ್ಯೋಧನ ಶೀಲದ ಬಗ್ಗೆ ಚಿಂತನೆ ಮಾಡುತ್ತೇನೆ ಅಂತ ಹೊರಟಾಗ,
ಅದು ಕೇಳಿದ್ದು ಧರ್ಮರಾಜ. ಹಾಗೆ ಮನುಷ್ಯನ ಅರ್ಥ ಆಗಿರಬೇಕು ನೋಡಿ, ಎಷ್ಟು ಒಂದಕ್ಕೊಂದು ಇಂಟರ್ಲಿಂಕ್ ಹೇಗಿರುತ್ತದೆ ಅಂತ. ಒಳ್ಳೆಯ ನಡತೆಯನ್ನು ಮನುಷ್ಯ ಕದಿಯುವುದು, ಸುಳ್ಳು ಹೇಳುವುದು, ಇನ್ನೊಬ್ಬರಿಗೆ ಮೋಸ ಮಾಡುವುದು, ಅಪಚಾರ ಎಸಗುವುದು, ಇದನ್ನೆಲ್ಲ ಮಾಡಿದಾಗ ಮನುಷ್ಯನ ದುರ್ನಡತೆಯಿಂದಾಗಿ ಅವನ ಹತ್ತಿರದಲ್ಲಿ ಯಾವ ಧರ್ಮವೂ ಉಳಿಯುವುದಿಲ್ಲ, ಬರುವುದಿಲ್ಲ. ಸತ್ಯವಂತಿಗೆ ಸಾಧ್ಯವೇ ಇಲ್ಲ, ಅದಕ್ಕೆ ಯಾರು ಬೆಂಬಲ ಕೊಡುವುದಿಲ್ಲ. ಹೀಗಾಗಿ ಒಂದೊಂದೇ ಕೈಬಿಡುತ್ತದೆ. ಒಂದು ಹಾಳು ಮಾಡಲಿಕ್ಕೆ ಹೋಗಿ ಇಡೀ ಟ್ರೂಫ್ ಅವರತ್ತು ಇಲ್ಲ ಆಗ್ತದೆ. ಹಾಗಾಗಿ ಕೊನೆಯಲ್ಲಿ ಏನು ಲಾಸ್ ಆಗ್ತದೆ ಎನ್ನುವುದನ್ನು ಹೇಳಲಿಕ್ಕೆ ಹೋಗಲಿಲ್ಲ. ಇನ್ನು ಬಹಳ ಚೆನ್ನಾಗಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಧೃತರಾಷ್ಟ್ರ ಮಾಡಿದ್ದನ್ನು ದುರ್ಯೋಧನನಿಗೆ ಧರ್ಮರಾಜ ಕೇಳುತ್ತಾ ಇದ್ದಾನೆ. ಅದನ್ನು ಮತ್ತೆ ನಾಳೆ ಸೇರಿದ ಚಿಂತನೆ ನಡೆಸುವ ವಂದನೆಗಳಂತೆ. ಶ್ರೀಕೃಷ್ಣ ಅರ್ಪಣಸ್ತು. ನಾರಾಯಣ ನಾರಾಯಣ ನಾರಾಯಣ.